ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ, ವಿಶ್ವ ಸಮುದಾಯದಲ್ಲಿ ಬಹಳಷ್ಟು ಸವಾಲಾಗಿರುವಂಥದ್ದು ಏರುಮುಖ ಗತಿಯಲ್ಲಿರುವಂಥ ಜನಸಂಖ್ಯೆ. ಜನಸಂಖ್ಯೆಯ ಸ್ಥಿರೀಕರಣದ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ರೂಪಿಸಲಾಗಿದೆ. ಇದರಲ್ಲಿ ಒಂದು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಇಡೀ ವಿಶ್ವಕ್ಕೆ ಒಂದು ಮುನ್ನುಡಿಯನ್ನು ಬರೆದಂಥ ಒಂದು ಕಾರ್ಯಕ್ರಮಗಳು ನಮ್ಮ ಹಿನ್ನೆಲೆಯನ್ನು ಹೊಂದಿದೆ, ನಮ್ಮ ವ್ಯವಸ್ಥೆಯಲ್ಲಿ ಹಿನ್ನೆಲೆಯನ್ನು ಹೊಂದಿದ್ದಾವೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಾವು ಈ ಒಂದು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದೀವಿ. ಈ ಒಂದು ಅಧಿವೇಶನದಲ್ಲಿ ನಮ್ಮ ಒಟ್ಟಿಗೆ ಈ ಕಾರ್ಯಕ್ರಮಗಳ ಮಾಹಿತಿಗಳು ಮತ್ತು ನಮ್ಮ ಜವಾಬ್ದಾರಿಗಳ ಕುರಿತಾಗಿ ವಿಷಯಗಳನ್ನು ಮತ್ತು ವಿಚಾರ ಮಂಥನವನ್ನು ಮಾಡಿಕೊಳ್ಳಿಕ್ಕೆ ನಮ್ಮೊಟ್ಟಿಗಿದ್ದಾರೆ ನಮ್ಮ ಕುಟುಂಬ ಕಲ್ಯಾಣ ವಿಭಾಗದ ಉಪನಿರ್ದೇಶಕರಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ಒಂದು ಅಂಶವನ್ನು ನಾವು ಕುಟುಂಬ ಕಲ್ಯಾಣ ಅನ್ನುವಂಥ ಸಂದರ್ಭದಲ್ಲಿ ಒಂದು ಅಂಶವನ್ನು ನಾವು ಮರಿಬಾರ್ದು. ಕುಟುಂಬ ಕಲ್ಯಾಣ ವಿಧಾನಗಳಲ್ಲಿ ಒಂದಾಗಿರುವಂಥ PPICD ಕಳೆದ 5 ವರ್ಷದ ಹಿಂದೆ ಇಡೀ ನಮ್ಮ ರಾಜ್ಯದ ಸಾಧನೆಯಲ್ಲಿ 75% ಸಾಧನೆಯನ್ನು ಕೋಲಾರ ಜಿಲ್ಲೆಯ ಒಂದರಲ್ಲೇ PPICD ಅಳವಡಿಕೆಯಲ್ಲಿ ಸಾಧನೆಯನ್ನು ತೋರಿಸಿದಂಥವರು, ಅವರ ಅದಕ್ಕೆ ನಾಯಕತ್ವವನ್ನು ಕೊಟ್ಟಂಥವರು ನಮ್ಮ ರಾಜ್ಕುಮಾರ್ ಸರ್ ಅವರು. ಈ ಥರದ ಒಂದು ಭಾಳಷ್ಟು ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಬಗ್ಗೆ ಪ್ರೀತಿ ಮತ್ತು ಭಾಳಷ್ಟು ಆಸಕ್ತಿಯನ್ನು ಇಟ್ಕೊಂಡಿರುವಂಥವ್ರು ಮತ್ತು ಅದೇ ರೀತಿ ಒಂದು ಬದ್ಧತೆಯನ್ನು ಇಟ್ಕೊಂಡಿರುವಂಥವ್ರು ನಮ್ಮ ರಾಜ್ಕುಮಾರ್ ಸರ್ ಅವರು. ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅದರ ಮೇಲೆ ಒಂದು ರೀತಿಯ ಮಮತೆ, ಈ ಮಮತೆಯನ್ನು ಇಟ್ಕೊಂಡಿರುವಂಥವ್ರು ನಮ್ಮ ಜೊತೆ ಉಪನಿರ್ದೇಶಕರಾಗಿ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬ ಕಲ್ಯಾಣದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿದ್ದಾವೆ, ಯಾವೆಲ್ಲ ಅಂಶಗಳಿದ್ದಾವೆ, ಚಟುವಟಿಕೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ಕೊಡ್ಬೇಕು ಅಂತ ನಾನು ರಾಜ್ಕುಮಾರ್ ಸರ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸರ್, ಈಗ ರಾಷ್ಟ್ರೀಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಬರ್ತ್ ಕ್ಲಿನಿಕ್ ಅನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ನಮ್ಮ ಕಾರ್ಯಕ್ರಮಗಳು ರೂಪುಗೊಂಡಂಥದ್ದು, ಅದಕ್ಕೆ ಒಂದು ಮುನ್ನಡೆಯನ್ನು ಹಾಕ್ಕೊಂಡಂಥದ್ದು, ಅದರ ಆಧಾರದ ಮೇಲೆ ಇವತ್ತು ನಮ್ಮ ರಾಷ್ಟ್ರೀಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ನಿಂತಿದೆ. ಈ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಉದ್ದೇಶಗಳೇನು, ಅದರಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ಮತ್ತು ಯಾವೆಲ್ಲ ಚಟುವಟಿಕೆಗಳು ನಮಗೆ ಇಲ್ಲಿ ಅನುಷ್ಠಾನ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಾವು ಮೊದಲನೇದಾಗಿ ತಿಳಿಸ್ಕೊಟ್ರೆ ಭಾಳ ಒಳ್ಳೆಯದು ಸರ್. ಧನ್ಯವಾದ ಗಿರೀಶ್. ಕರ್ನಾಟಕ ರಾಜ್ಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಬಹುಶಃ ಇಡೀ ರಾಷ್ಟ್ರಕ್ಕೆ ಮಾದರಿಯಂತೆ 1920 ಮತ್ತು 32ರಲ್ಲಿ ಅಂದಿನ ಮೈಸೂರಿನ ಶ್ರೀ ನಾನ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು ಆಗಿನ ಕಾಲದಲ್ಲಿ ಬರ್ತ್ ಕಂಟ್ರೋಲ್ ಕ್ಲಿನಿಕ್ಸ್ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಕ್ಲಿನಿಕ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಆಗಿಂದಲೇ ಒಂದು ಆಲೋಚನೆಗೊಂಡು ಅಲ್ಲಿ ಆಗ ಇದ್ದ ನಮ್ಮ ರಾಜ್ಯದಲ್ಲಿದ್ದ ಪ್ರಸೂತಿ ತಜ್ಞರನ್ನು ಇಂಗ್ಲೆಂಡ್ಗೆ ಕಳಿಸಿ ಅಲ್ಲಿ ಇದರದೆಲ್ಲ ಪರಿಣಿತಿಯನ್ನು ಪಡ್ಕೊಂಡು ಬಂದು ಇಲ್ಲಿ ರಾಜ್ಯದ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಈ ಒಂದು ಕ್ಲಿನಿಕ್ನ ಎಸ್ಟಾಬ್ಲಿಷ್ ಮಾಡಿದರು. ಸೊ ನಮ್ಮ ಆ ರೀತಿಯಾಗಿ ನಮ್ಮ ರಾಜ್ಯ ಒಂದು ಹಿರಿಮೆಯನ್ನು ಹೊಂದಿದೆ. ಆದರೆ ಹಾಗೆ ನಾವು ಈಗ ಹೊಸದಾಗಿ ಇರತಕ್ಕಂಥ ವಿಧಾನಗಳನ್ನೂ ಸಹ ಅಳವಡಿಸಿಕೊಂಡು ಲೇಟೆಸ್ಟ್ ಟೆಕ್ನಾಲಜೀಸ್, ಮಾಡರ್ನ್ ಮೆಥಡ್ಸ್ ಅಂತ ಕರಿತೀವಿ ಕಾಂಟ್ರಸೆಪ್ಷನಲ್ಲಿ, ಅವುಗಳನ್ನ ಸಹ ನಾವು ಅಳವಡಿಸಿಕೊಂಡು ಹಿಂದೆ ಹೇಗೆ ನಮ್ಮ ರಾಜ್ಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿತ್ತೋ ಅದೇ ರೀತಿಯಾಗಿ ಇಡೀ ರಾಷ್ಟ್ರಕ್ಕೂ ನಾವು ಈವಾಗಲೂ ಸಹ ಮುಂಚೂಣಿಯಲ್ಲಿ ಇರಬಹುದಂತಹ ಒಂದು ಸಾಧನೆಯನ್ನು ನಾವು ಮಾಡಬೇಕಾಗಿದೆ. ಸೊ ಈಗ ನಮ್ಮ ಬಳಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ಕುಟುಂಬ ಕಲ್ಯಾಣ ವಿಧಾನಗಳು ಯಾವ್ಯಾವು ನಮ್ಮ ಬಳಿ ಇದ್ದಾವೆ ಅಂತೇಳಿದ್ರೆ, ಒಂದು ಶಾಶ್ವತ ಪದ್ಧತಿ, ಇನ್ನೊಂದು ತಾತ್ಕಾಲಿಕ ಪದ್ಧತಿ. ಈಗ ಶಾಶ್ವತ ಪದ್ಧತಿ ಅಂದರೆ ಮಹಿಳಾ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಅಂದರೆ ಟ್ಯುಬೆಕ್ಟಮಿ ಅಂತ ಕರಿತೀವಿ, ಅಥವಾ ಲ್ಯಾಪ್ರೋಸ್ಕೋಪಿಕ್ ಟ್ಯುಬೆಕ್ಟಮಿ ಅಂತ ಕರಿತೀವಿ. ಅದು ಇನ್ನೊಂದು ಬಂದು ಪುರುಷ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಅಂತ, ಅದನ್ನು ನೋ ಸ್ಕಾಲ್ಪಲ್ ವ್ಯಾಸೆಕ್ಟಮಿ ಅಥವಾ ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಕರಿತೀವಿ. ಏನಂಗಂದ್ರೆ ಅಂದರೆ ನಾನ್ ಸ್ಕ್ಯಾಲ್ಪಲ್ ಅಂತೇಳಿದ್ರೆ ಯಾವುದೇ ರೀತಿಯಾದ ಒಂದು ಚಾಕುವನ್ನು ಬಳಸಿ ಎಲ್ಲೂ ಸಹ ಯಾವುದೇ ನರವನ್ನಾಗಲಿ ಇಲ್ಲ ಬೇರೆ ಯಾವುದನ್ನಾಗಲಿ ನಾವು ಅಲ್ಲೇನು ಕಟ್ ಮಾಡುವುದಿಲ್ಲ.
ಹಾಗಾಗಿ ಅದಕ್ಕೆ ನಾವು ಮತ್ತೆ ಆ ಹೆಸರಿನಲ್ಲೇ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಯಾರೂ ಹೆದರಬೇಕಾಗಿಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಸ್ಕಾಲ್ಪಲ್ ಬ್ಲೇಡ್ನ ಬಳಸದೆ ಮಾಡುವ ಶಸ್ತ್ರಚಿಕಿತ್ಸೆಯೇ ನೋ ಸ್ಕಾಲ್ಪಲ್ ವ್ಯಾಸೆಕ್ಟಮಿ ಅಂತ. ಈಗ ನಿಮ್ಮ ಪರದೆ ಮೇಲೆ ನೋಡ್ತಾ ಇದ್ದೀರಾ, ಫಿಮೇಲ್ ಸ್ಟೆರಲೈಸೇಷನ್ ಬುಕ್ ಅಂತ ಏನಿದೆ ಮತ್ತು ಮೇಲ್ ಸ್ಟೆರಲೈಸೇಷನ್ ಬುಕ್ ಇದೆ. ಇವತ್ತು ನಮ್ಮ ಬಳಿಯಲ್ಲಿ ವೈದ್ಯಾಧಿಕಾರಿಗಳು ಇದ್ದೀರಾ, ಆಶಾ ಕಾರ್ಯಕರ್ತ ಇದ್ದೀರಾ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಿದ್ದೀರಾ, ಸಹಾಯಕರಿದ್ದೀರಾ, ಪುರುಷ ಆರೋಗ್ಯ ಸಹಾಯಕರು. ಸೊ ಇವರೆಲ್ಲರೂ ಈ ಪುಸ್ತಕಗಳನ್ನು ನೀವು ಓದಿಕೊಂಡು ಇದರಲ್ಲಿ ಗೈಡ್ಲೈನ್ಸ್ ಇದೆ, ಯಾವ ಫಲಾನುಭವಿಗಳು ಈ ಶಾಶ್ವತ ಪದ್ಧತಿಗಳಿಗೆ ಯಾರು ಅರ್ಹತೆ ಇದೆ ಅಂತ. ಕನಿಷ್ಠ ಪಕ್ಷ ಈ ಏನು ಮಹಿಳಾ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಇದೆ, ಇದಕ್ಕೆ ಕನಿಷ್ಠ ಪಕ್ಷ 21 ವರ್ಷ ವಯಸ್ಸಾಗಿರ್ಬೇಕು, 22 ಅಂತ ಕರಿತೀವಿ, 22 ವರ್ಷ ವಯಸ್ಸಾಗಿರ್ಬೇಕು. ಆನಂತರ ಗರಿಷ್ಠ 49 ವರ್ಷ ವಯಸ್ಸಾಗಿರ್ಬೇಕು. ಸೊ ಕನಿಷ್ಠ ಒಂದು ಮಗುಗೆ ಮಾಡಿಸ್ಕೋಬೇಕಂದ್ರೆ 1 ವರ್ಷ ಆದರೂ ಆಗಿರ್ಬೇಕು. ಈ ರೀತಿಯಾದಲೆಲ್ಲ ಗೈಡ್ಲೈನ್ಸ್ ಇದರಲ್ಲಿ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ಬಳಿ ಇರುವಂತಹ ತಾತ್ಕಾಲಿಕ ಪದ್ಧತಿಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಬಂದು ಓರಲ್ ಪಿಲ್ಸ್. ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಪಿಲ್ಸ್ ಓರಲ್ ಪಿಲ್ಸ್ ಅಂತ ಕರಿತೀರ. ಇದು ಒಂದು ವಿಧಾನ. ಇದು ನೀವೆಲ್ಲರ ಬಳಿ ಇದೆ ಅಂತ ಕರಿತೀವಿ ಅಂತ ಹೇಳಿದ್ರೆ ಮಾಲಾ ಎನ್ ಅಂತ, ಮಾಲಾ ಎನ್ ಬಂದು ಈ ಓರಲ್ ಪಿಲ್ಸ್ ಅಂತ. ಅದೇ ರೀತಿಯಾಗಿ ನಿರೋಧ್ ಕಾಂಡಮ್ಗಳು ನಿರೋಧ್, ಮತ್ತು ಮೂರನೇ ವಿಧಾನ IUCD ಅಥವಾ PPIUCD, ಮತ್ತೆ ನಾಲ್ಕನೇ ವಿಧಾನ ತುರ್ತು ಗರ್ಭ ನಿರೋಧಕ ಗುಳಿಗೆಗಳು ಅಂದರೆ ಇಸಿ ಪಿಲ್ಸ್, ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಪಿಲ್ಸ್, ಮತ್ತು ಐದನೇದು ಬಂದು ಅಂತರ ಚುಚ್ಚುಮದ್ದು ಇಂಜೆಕ್ಷನ್. ಇವುಗಳು ನಾವು ಈ ನಮ್ಮ ಬಳಿ ಇರತಕ್ಕಂತಹ ತಾತ್ಕಾಲಿಕ ಪದ್ಧತಿಯ ವಿಧಾನಗಳು. ಸರ್, ಈಗ ನಾವು ಮುಂದುವರೆದು ನೋಡೋದಾದ್ರೆ ಈಗ ತಾವು ನೂತನ ವಿಧಾನಗಳು ಛಾಯಾ ಮತ್ತೆ ಅಂತರದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಏನ್ ಸರ್ ಇದ್ರ ವಿಶೇಷತೆ ಛಾಯಾ ಮತ್ತೆ ಅಂತರದ ಬಗ್ಗೆ ತಾವು ಸ್ವಲ್ಪ ಸಂಕ್ಷಿಪ್ತ ತಿಳಿಸ್ಕೊಟ್ಟಿರ್ತೀವಿ. ಹೌದು, ಇದು ನೂತನ ವಿಧಾನಗಳು. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದೆ, ನಮ್ಮ ಬಳಿ ನೂತನ ವಿಧಾನಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಬಂದು ಛಾಯಾ ಅಂದ್ರೆ ಛಾಯಾ ಅಂತಂದ್ರೆ ಒಂದು ಹೆಸರು ಇಟ್ಟಿರುವಂತದ್ದು, ಮಾಲಾ ಎನ್ ಅಂತ ಹೆಂಗೆ ಓರಲ್ ಪಿಲ್ಸ್ಗೆ ಇಟ್ಟಿದ್ದೀವಿ ಅದೇ ರೀತಿ ಛಾಯಾ ಅಂತ ಏನು ಇದೆ. ಇದು ವೀಕ್ಲಿ ಓರಲ್ ಪಿಲ್ಸ್ ಅಂದ್ರೆ ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಸೇವಿಸುವಂತಹ ಮಾತ್ರೆಗಳನ್ನ ನಾವು ಛಾಯಾ ಅಥವಾ ವೀಕ್ಲಿ ಓರಲ್ ಪಿಲ್ಸ್ ಅಂತ ಕರಿತೀವಿ. ಈ ಛಾಯಾ ಅನ್ನೋದು ವಾರಕ್ಕೆ ಮೊದಲ 3 ತಿಂಗಳಲ್ಲಿ ಅಂದ್ರೆ ಮಗು ಬೇಡ, ಕಾಂಟ್ರಸೆಪ್ಷನ್ ಬೇಕು, ಮಗು ಬೇಡ, ಕುಟುಂಬ ಕಲ್ಯಾಣ ವಿಧಾನ ಅನುಸರಿಸಬೇಕು, ಸದ್ಯಕ್ಕೆ ಮಗು ಬೇಡ ಅಂತ ಯಾರು ಇಚ್ಛೆ ವ್ಯಕ್ತಪಡಿಸ್ತಾರೆ ಅವರುಗಳು ಮೊದಲ 3 ತಿಂಗಳಲ್ಲಿ ಈ ಗುಳಿಗೆನ 2 ಬಾರಿ ನುಂಗಬೇಕು. ಅಂದ್ರೆ ಸೋಮವಾರ ಗುರುವಾರ ಅಥವಾ ಮಂಗಳವಾರ ಶುಕ್ರವಾರ ಅಥವಾ ಬುಧವಾರ ಶನಿವಾರ, ಈ ರೀತಿಯಾಗಿ ವಾರಕ್ಕೆ 2 ಬಾರಿ ಮೊದಲ 3 ತಿಂಗಳು ನುಂಗಬೇಕು. 3 ತಿಂಗಳ ನಂತರವೂ ಅವರು ಇನ್ನೂ ಈ ಗರ್ಭ ನಿರೋಧಕ ಶಕ್ತಿಗೆ ಇಚ್ಛೆ ವ್ಯಕ್ತಪಡಿಸಿರೋರು, ಆನಂತರ ವಾರಕ್ಕೆ 1 ಬಾರಿ ಅಂದ್ರೆ ಪ್ರತಿ ಸೋಮವಾರ ಇಲ್ಲ ಪ್ರತಿ ಮಂಗಳವಾರ ಇಲ್ಲ ಪ್ರತಿ ಬುಧವಾರ ಆತರ ವಾರಕ್ಕೆ 1 ಬಾರಿ ಕನಿಷ್ಠ ಪಕ್ಷ 2 ವರ್ಷದವರೆಗೂ ಈ ಗುಳಿಗೆಗಳನ್ನ ಸೇವಿಸಬಹುದು. ಇದರಿಂದ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಸಂಭವಿಸಿಲ್ಲ ಇದುವರೆಗೂ. ಬಹಳ ಉತ್ತಮವಾದ ಒಂದು ಪ್ರತಿಕ್ರಿಯೆ ನಮ್ಮ ಅರ್ಹ ಫಲಾನುಭವಿಗಳಿಂದ, ಯಾರು ಮಹಿಳಾ ಫಲಾನುಭವಿಗಳಿದ್ದಾರೆ ಅವರಿಂದ ವ್ಯಕ್ತವಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅಂತರ. ಅಂತರ ಅಂತ ಹೇಳಿದ್ರೆ ಆಕ್ಚುಲಿ ಅಂತರ ಮೀನಿಂಗ್ ಅಂದ್ರೆ ಸ್ಪೇಸಿಂಗ್ ಅಂತ, ಡಿಸ್ಟೆನ್ಸ್ ಅಂತ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಪೇಸಿಂಗ್ ಬಿಟ್ವೀನ್ 2 ಬರ್ತ್ಸ್ ಅಂತರ ಅಂತ ಕರಿತೀವಿ. ಆದ್ರೆ ನಮ್ಮ ಈ ಇಂಜೆಕ್ಷನ್ಗೆ ನಾವು ಅಂತರ ಅಂತ ಹೆಸರಿಟ್ಟಿದ್ದೀವಿ. ಈ ಏನು ಚುಚ್ಚುಮದ್ದು ಕೊಡ್ತೇವೆ, ಈ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ತಗೋಬೇಕಾಗಿದೆ. ಇಂಜೆಕ್ಷನ್ ಚುಚ್ಚುಮದ್ದು ಅಂದ್ರೆ ಇಂಜೆಕ್ಷನ್, 3 ತಿಂಗಳಿಗೊಮ್ಮೆ ನಮ್ಮ ಮಹಿಳಾ ಫಲಾನುಭವಿಗಳು ಇಂಜೆಕ್ಷನ್ನ ತಗೋಬೇಕಾಗಿದೆ. ಸೊ ಆ ವರ್ಷಕ್ಕೆ 3-4 ಇಂಜೆಕ್ಷನ್ ಸಾಕಾಗುತ್ತೆ. 4 ಇಂಜೆಕ್ಷನ್ ಅಲ್ಲಿ ಅಥವಾ 3 ಇಂಜೆಕ್ಷನ್ ಅಲ್ಲಿ 1 ವರ್ಷದವರೆಗೂ ಗರ್ಭಧಾರಣೆಯನ್ನು ತಡೆಗಟ್ಟಬಹುದು. ಇದು ಇದು ಒಂದು ಇಂಗ್ಲಿಷಲ್ಲಿ ಹೇಳ್ತೇವೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರೆ ಒಂದು ನಮ್ಮ ಮಹಿಳಾ ಫಲಾನುಭವಿಗಳಿಗೆ ಒಂದು ವರದಾನ ಇದು. ಯಾಕಂದ್ರೆ ಇವತ್ತಿನ ದಿವಸ 3 ವರ್ಷಕ್ಕೆ 3 ಇಂಜೆಕ್ಷನ್ ತಗೊಂಡ್ಬಿಟ್ರೆ 1 ವರ್ಷ ಗರ್ಭ ನಿರೋಧಕತೆ ಬರುತ್ತೆ ಅನ್ನಂಗಿದ್ರೆ 3 ವರ್ಷಕ್ಕೆ 9 ಇಂಜೆಕ್ಷನ್, ಅದು ಸಹ ಎಲ್ಲೂ ದೂರ ಹೋಗ್ಬೇಕಾಗಿಲ್ಲ ಇಂಜೆಕ್ಷನ್ಗೆ. ಇದು ನಮ್ಮ ಬಳಿಯಲ್ಲೇ ಇದೆ ಅಂದ್ರೆ ನಮ್ಮ ಸರ್ಕಾರದ ಆರೋಗ್ಯ ಸಂಸ್ಥೆಗಳಾದ ತಾಲೂಕು ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿರತಕ್ಕಂತಹ ಎಲ್ಲಾ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇವೆಲ್ಲ ಬರೆಯಲು ಈ ಇಂಜೆಕ್ಷನ್ ನ ಉಚಿತವಾಗಿ ನೀಡಲಾಗಿದೆ. ಇದಕ್ಕೆ ಯಾವುದೇ ರೀತಿ ಶುಲ್ಕವನ್ನ ಅವರು ಇಲ್ಲ, ಯಾವುದೇ ರೀತಿಯಾದ ಶುಲ್ಕವನ್ನ ಎಲ್ಲೂ ಸಹ ಪಾವತಿ ಮಾಡುವುದಾಗಿಲ್ಲ.
ಸರ್, ಈಗ ನಾವು ಮುಂದುವರೆದು ಈಗ ಒಂದಷ್ಟು ಈ ಸಾಧನಗಳಿಗೆ ಸಂಬಂಧಪಟ್ಟ ಹೇಳ್ತೀವಿ. ಗರ್ಭ ನಿರೋಧಕ ಸಾಧನಗಳು ಯಾವೆಲ್ಲ ಇದಾವೆ ಸರ್, ಅದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ. ಗರ್ಭ ನಿರೋಧಕ ಸಾಧನಗಳು ಅಂದರೆ ಏನು, ದಿ ಮೆಥಡ್ಸ್ ಇದಾವೆ, ವಿಧಾನಗಳು ಅಥವಾ ಸಾಧನಗಳು, ಕಾಂಟ್ರಾಸೆಪ್ಟಿವ್ಸ್ ಏನಿದಾವೆ ಅಂತ ಪ್ರಶ್ನೆ. ಸೊ ಈ ಕಾಂಟ್ರಾಸೆಪ್ಟಿವ್ಸ್, ಕಾಂಟ್ರಾಸೆಪ್ಷನ್ ಅಂದರೆ ಅಗೇನ್ಸ್ಟ್ ಕನ್ಸೆಪ್ಷನ್, ಕಾಂಟ್ರಾ ಅಂದರೆ ಅಗೇನ್ಸ್ಟ್ ಕನ್ಸೆಪ್ಷನ್. ಸೊ ಅಗೇನ್ಸ್ಟ್ ಕನ್ಸೆಪ್ಷನ್ ಅಂದರೆ ಮಗು ಆಗುವುದಕ್ಕೆ ತಡೆಗಟ್ಟುವ ವಿಧಾನಗಳೇ ಅಥವಾ ಸಾಧನಗಳೇ ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೀವಿ. ಈ ಸಾಧನಗಳಲ್ಲಿ ಬಹಳ ಮುಖ್ಯವಾದದ್ದು ಒಂದು ಬಂದು ಕಾಪರ್ ಟಿ ಅಂತ ಕರಿತೀವಿ. ಈಗ ಅದನ್ನ ಕಾಪರ್ ಐಯುಸಿಡಿ ಅಂತ ಕರಿತೀವಿ. ಈ ಕಾಪರ್ ಐಯುಸಿಡಿ ತಾಮ್ರದಿಂದ ತಯಾರಿಸಲ್ಪಡ್ತದೆ. ಈ ಕಾಪರ್ ಐಯುಸಿಡಿನ ಗರ್ಭ ನಿರೋಧಕತೆಗೆ ಗರ್ಭಕೋಶದ ಒಳಗಡೆ ಇದನ್ನ ಅಳವಡಿಸಲಾಗ್ತದೆ. ನುರಿತ ನಮ್ಮ ಸೇವಾ ಪೂರೈಕೆದಾರರಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಸ್ಟಾಫ್ ನರ್ಸು, ಮೆಡಿಕಲ್ ಆಫೀಸರ್ಸು ಮತ್ತು ಆಬ್ಸ್ಟ್ರಿಷಿಯನ್ಸ್ ಎಲ್ಲರಿಗೂ ತರಬೇತಿನ ಕೊಟ್ಟಿರ್ತದೆ. ಈ ತರಬೇತಿ ಹೊಂದಿದವರೇ ಈ ಒಂದು ಸಾಧನವನ್ನ, ಐಯುಸಿಡಿವನ್ನ ಅಳವಡಿಸ್ತಾರೆ. ಸರ್, ಇದನ್ನ ಯಾರ್ಯಾರು ಬಳಸಬಹುದು ಸರ್? ಈಗ ತಾವ್ ಹೇಳಿದ್ರಿ ತಾಮ್ರ ಮತ್ತೆ ಪ್ಲಾಸ್ಟಿಕ್ ನಿಶ್ಚಿತವಾದಂತ ಇದು ಸಾಧನ, ಯಾರು ಬಳಸಬಹುದು, ಯಾವ ವಯೋಮಾನದವ್ರು ಬಳಸಬಹುದು? ಹೌದು, ಇದು ಒಂದು ಉತ್ತಮವಾಗಿರ್ತಕ್ಕಂತ ಪಾಯಿಂಟ್. ಯಾಕಂದ್ರೆ ಯಾರು ಬಳಸಬಹುದು ಅಂತ, ಯಾರು ವಯೋಮಿತಿಲಿರ್ತಾರೆ, ಯಾವ ವಯೋಮಿತಿ ಅಂತ ಹೇಳಿದ್ರೆ ಸಂತಾನೋತ್ಪತ್ತಿಯ ವಯೋಮಿತಿ 15-49 ವರ್ಷದ ಒಳಗಡೆ ಇರ್ತಾರೆ. ಯಾರು ವಿವಾಹವಾಗಿ ತಾತ್ಕಾಲಿಕ ಪದ್ಧತಿ ಬೇಕಾಗಿದೆ ಅಂತವರು ಬಳಸಬಹುದು. ಯಾರಿಗೆ ಶಾಶ್ವತ ಪದ್ಧತಿ ಇದೆ ಅವರು ಒಂದಲ್ಲ ಒಂದು ಆಪರೇಷನ್ ನ ಮಾಡಿಸ್ಕೋಬಹುದು. ತಾತ್ಕಾಲಿಕ ಪದ್ಧತಿ ಏನು, ಈಗ ಮದುವೆ ಆಗಿದೆ, ಇನ್ನು 2 ವರ್ಷ ಮಗು ಬೇಡ ಅಂತಿದ್ರೆ ಅವರು ಸಹ ಬಳಸಬಹುದು. ಒಂದು ಮಗು ಆಗಿದೆ, ಇನ್ನೊಂದು 3 ವರ್ಷ ಮತ್ತೊಂದು ಮಗು ಬೇಡ ಅಂತಿದ್ರೆ ಅವರು ಬಳಸಬಹುದು. ಸೊ ಹಾಗಾಗಿ ಇವರೆಲ್ಲರೂ ಈ ವಿಧಾನವನ್ನ ಅನುಸರಿಸ್ಕೋಬಹುದು. ಅದು ಕಾಪರ್ ಐಯುಸಿಡಿ ಅಂತ ಕರಿತೀವಿ. ಅದು ಇವುಗಳಲ್ಲಿ ಕಾಪರ್ ಐಯುಸಿಡಿ ಅಂತ ಹೇಳಿದ್ರೆ 2 ತರ ಬರುತ್ತೆ. ಒಂದು ಬಂದು 5 ವರ್ಷದ ಕಾಪರ್ ಐಯುಸಿಡಿ, ಇನ್ನೊಂದು ಬಂದು 10 ವರ್ಷದ ಕಾಪರ್ ಐಯುಸಿಡಿ. ಈ ಎರಡೂ ವಿಧಾನಗಳು ಸಹ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಎಲ್ಲವೂ ಕಡೆ ಇದು ಉಚಿತವಾಗಿ ಲಭ್ಯತೆ ಇದೆ. ಅಷ್ಟೇ ಅಲ್ಲ, ನಮ್ಮ ಉಪಕೇಂದ್ರಗಳಿದೆ ಅಲ್ಲೂ ಸಹ ಈ ಕಾಪರ್ ಐಯುಸಿಡಿ ಇದೆ. ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ ಎಲ್ಲರಿಗೂ ಆಗಿಂದಾಗೆ ತರಬೇತಿನ ಕೊಟ್ಟು, ಅವರಿಗೆ ಪುನರ್ಮನನ ತರಬೇತಿ ಕೊಟ್ಟು, ಅವರಿಗೆ ಅಪ್ಸ್ಕಿಲ್ ನ ಮಾಡಿ ಅವರೆಲ್ಲರೂ ಹಾಕುವುದಕ್ಕೆ ಸಶಕ್ತರಾಗಿದ್ದಾರೆ. ಸರ್, ಮತ್ತೆ ಇಲ್ಲಿ ಒಂದು ಬಹಳ ಮೌಢ್ಯತೆಗಳು ಕೂಡ ಇದಾವೆ ಸರ್. ಏನು ಇದು ಹಾಕಿಸ್ಕೊಂಡ್ರೆ ಅಡ್ಡ ಪರಿಣಾಮಗಳಾಗ್ತವೆ ಅಥವಾ ತಾಮ್ರದ್ದು ಏನು ಅಲ್ಲಿ ನೋವು ಉಂಟಾಗುತ್ತೆ, ಈ ತರದ ಮೌಢ್ಯತೆಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದಾವೆ. ವಿಶೇಷವಾಗಿ ತಾಮ್ರದನ್ನೇ ಇದನ್ನ ತಾಮ್ರದಲ್ಲೇ ತಯಾರು ಮಾಡಿ ಹಾಕ್ಲಿಕ್ಕೆ ಏನು ಹಿನ್ನೆಲೆ ಇದೆ ಸರ್? ಒಂದು ಮೌಢ್ಯತೆಗಳ ಬಗ್ಗೆ ಹೇಳಿದ್ರಿ. ಇದೆಲ್ಲ ಮಿತ್ಸ್ ಅಂಡ್ ಮಿಸ್ಕನ್ಸೆಪ್ಷನ್ಸ್ ಅಂತ ಕರಿತೀವಿ, ಅಪನಂಬಿಕೆಗಳು. ಓಕೆ, ಈ ಎಲ್ಲ ಅಪನಂಬಿಕೆಗಳು ಎಲ್ಲ ತಪ್ಪು ಕಲ್ಪನೆಗಳು. ಈ ಭಾರತದಲ್ಲಿ ತಪ್ಪು ಕಲ್ಪನೆಗಳು ಜಾಸ್ತಿ ಇದ್ದಾವೆ, ಇದನ್ನ ಹೋಗಲಾಡಿಸಬೇಕು. ಹಾಗಾಗಿ ನಾವು ಈ ಒಂದು ವಿಷಯವನ್ನ ಆಗಿಂದಾಗೆ ನಮ್ಮ ಹೆಲ್ತ್ ಪ್ರೊವೈಡರ್ಸ್ಗೆ ಹೇಳ್ತಾ ಇರ್ತೀವಿ. ಜೊತೆಗೆ ನಾವು ಇದನ್ನ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಯಾರಿಗೂ ಸಹ ಏನು ಸಮಸ್ಯೆ ಆಗಿಲ್ಲ. ಅದೆಲ್ಲ ಭಯ ಮತ್ತು ಭೀತಿ ಅಷ್ಟೇ, ಮತ್ತು ಶಂಕೆ ಅಷ್ಟೇ, ಯಾವುದರಲ್ಲೂ ಸತ್ಯಾಂಶ ಇಲ್ಲ. ಎರಡನೇದು, ನೀವು ಹೇಳಿದ್ರಿ ತಾಮ್ರ ಯಾಕೆ ಅಂತ. ತಾಮ್ರ ಅಂದರೆ ಕಾಪರ್. ಕಾಪರ್ರಿಂದ ಏನು ಗರ್ಭಕೋಶದ ಒಂದು ಎಂಡೋಮೆಟ್ರಿಯಮ್ ಅಂತ ಕರಿತೀವಿ, ಅದನ್ನ ಸ್ಟೆರೈಲ್ ಮಾಡುವ ಒಂದು ಶಕ್ತಿ ಕಾಪರ್ಗೆ ಮಾತ್ರ ಇದೆ. ಬೇರೆ ಯಾವ ನಮ್ಮ ಎಲಿಮೆಂಟ್ಸ್ ಏನಂದ್ರೆ ಅಲ್ಯೂಮಿನಿಯಂ ಆಗಲಿ, ಸ್ಟೀಲ್ ಆಗಲಿ, ಐರನ್ ಆಗಲಿ, ಅವಕ್ಕೆ ಇಲ್ಲ. ಸೊ ನಮ್ಮ ನೇಚರಲಿ ಒದಗಿ ಬರ್ತಕ್ಕಂತಹ ಎಲಿಮೆಂಟ್ಸ್ ಏನಿದಾವೆ, ಆ ಎಲಿಮೆಂಟ್ಸ್ ಅಲ್ಲಿ ಕಾಪರ್ ಎಲಿಮೆಂಟ್ಗೆ ಮಾತ್ರ ಆ ಶಕ್ತಿ ಪ್ರಕೃತಿ ಕಲ್ಪಿಸಿದೆ. ಆ ಒಂದು ಶಕ್ತಿಯನ್ನು ನಾವು ಉಪಯೋಗಿಸಿಕೊಂಡು ತಾತ್ಕಾಲಿಕ ಪದ್ಧತಿಯಾಗಿ ಗರ್ಭ ನಿರೋಧಕತೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಇದು ಸಹ ಬಹಳ ಒಳ್ಳೆಯದು. ಏನಂತೇಳಿ, ಒಮ್ಮೆ ನಮ್ಮ ಸೇವಾ ಪೂರೈಕೆದಾರರಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ನರ್ಸ್, ಡಾಕ್ಟರ್ಸ್ ಹತ್ರ ಬಂದರೆ ಅದು ಇನ್ನು 10 ವರ್ಷದವರೆಗೂ ಆ ಸಾಧನವನ್ನ ಇಟ್ಕೋಬಹುದು, ಅಥವಾ 5 ವರ್ಷದಲ್ಲಿ ಇಟ್ಕೋಬಹುದು, ಅಥವಾ ಯಾವಾಗ ಬೇಕಾದ್ರೂ ತಕ್ಕೋಬಹುದು. ಇದಕ್ಕೆ ಪದೇ ಪದೇ ಈಗ ನಾನು ಆಗಲೇ ಇಂಜೆಕ್ಷನ್ ಹೇಳಿದೆ, ಅದು 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಬರಬೇಕು. ನುಂಗುವ ಗುಳಿಗೆ ಪ್ರತಿ ತಿಂಗಳು ಬಂದು ತಗೋಬೇಕು, ಪ್ರತಿ ದಿನ ನುಂಗ್ಬೇಕು, ಅಥವಾ ವಾರಕ್ಕೊಂದು ಬಂತಕ್ಕಂತಹ ವೀಕ್ಲಿ ಓರಲ್ ಪಿಲ್ಸ್ ಸಹ ವಾರಕ್ಕೊಂದ್ಸರಿ ತಗೋಬೇಕು. ಆದ್ರೆ ಇದು ಮಾತ್ರ ಒಮ್ಮೆ ಅಳವಡಿಸಿಕೊಂಡ್ರೆ ಮತ್ತೆ ಇದಕ್ಕೆ ಆತರ ಇನ್ನು ಬೇರೇನು ಇದಕ್ಕೆ ವಿಸಿಟ್ಸ್ ಬೇಕಾಗಿಲ್ಲ. ಅದು ಸಹ ಇವಾಗ ಏನು ಹೇಗಂತ ಬಂದಿದೆ ಅಂದ್ರೆ PPIUCD ಅಂತ ಬಂದಿದೆ. ಹೌದು, PPIUCD ಅಂದ್ರೆ
ಪೋಸ್ಟ್ ಪಾರ್ಟಮ್ ಐ ಯು ಸಿ ಡಿ, ಇದು ಸಹ ಹೆರಿಗೆ ಆಗಿ ಇದ ಕೂಡಲೇ ಏನು ಈ ಪ್ಲಸೆಂಟಾ ಎಲ್ಲ ಇದೆ ಇದೆಲ್ಲ ಬಂದ ನಂತರ ಹತ್ತು ನಿಮಿಷದ ಒಳಗಡೆ, ಹತ್ತು ನಿಮಿಷ ಅಂದ್ರೆ ಎರಡು ನಿಮಿಷ ಆಗುತ್ತೆ ಅಷ್ಟೇ ನಮ್ಗೆ ಹಾಕೋದಿಕ್ಕೆ. ಆ ಟೈಮಲ್ಲಿ ಆ ಒಂದು 2.5 kg 3 kg ಇರತಕ್ಕ ದೊಡ್ಡ ಮಗುವೆ ಸಹ ಹೊರಗಡೆ ಬರುತ್ತೆ, ಗರ್ಭಕೋಶದ ಹೊರಗಡೆ ಬರ್ತದೆ. ಸೊ ಆಗ ಬರುತ್ತೆ, ಕೆನಾಲಿಂದ ಬರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಆ ಪ್ರಕೃತಿಯು ಕಲ್ಪಿಸಿಕೊಟ್ಟ ಒಂದು ಅವಕಾಶವನ್ನ ಉಪಯೋಗಿಸಿಕೊಂಡು ಆ ಸಮಯದಲ್ಲಿ ಚಿಕ್ಕದಾದ 1 inch by 1 inch ಇರತಕ್ಕಂತಹ ಕಾಪರ್ ಐ ಯು ಸಿ ಡಿ ನಾವು ಅಳವಡಿಸ್ತೇವೆ. ಇದರಲ್ಲಿ ಯಾವುದೇ ರೀತಿ ನೋವು ಉಂಟಾಗುವುದಿಲ್ಲ, ಬದಲಿಗೆ ಮತ್ತೆ ಪದೇ ಪದೇ ಆಸ್ಪತ್ರೆಗೆ ಬರುವ ಒಂದು ಇದು ಸಹ ತಪ್ಪುತ್ತದೆ. ಹಾಗಾಗಿ ಇದು ಒಳ್ಳೆಯದು, ಬಹಳ ಒಳ್ಳೆಯ ಅವಕಾಶ, ಇದು ಯಾವುದೇ ರೀತಿ ನೋವು ಉಂಟಾಗುವುದಿಲ್ಲ. ಸರ್, ಈಗ ಪಿ ಪಿ ಐ ಸಿ ಡಿ ಇದು ತಾತ್ಕಾಲಿಕ ವಿಧಾನದ ಅಥವಾ ಶಾಶ್ವತವಾಗಿಯೂ ಕೂಡ ಬಳಸಬಹುದು ಸರ್? ಇದು ಪಿ ಪಿ ಐ ಸಿ ಡಿ ಇದು ತಾತ್ಕಾಲಿಕ ವಿಧಾನ, ಗರಿಷ್ಠ ಮಿತಿ ಅದಕ್ಕೆ 10 years. 10 years ನಂತರ ಮತ್ತೆ ಬದಲಾಯಿಸಿಕೊಳ್ಬೇಕಾಗ್ತದೆ. 15-49 ವಯಸ್ಸಿನ ವಯೋಮಿತಿಯುಳ್ಳ ನಾವು ಆ ವಯೋಮಿತಿಯನ್ನು ನಾವು ಪರಿಗಣಿಸಿದ್ರೆ ಒಂದು ಸಂತಾನೋತ್ಪತ್ತಿ ಅವಧಿಗೆ ಗರಿಷ್ಠ 2-3 ಕಾಪರ್ ಐ ಸಿ ಡಿಗಳು ಪಿ ಪಿ ಐ ಸಿ ಡಿಗಳು ಅಥವಾ ಕಾಪರ್ ಐ ಸಿ ಡಿಗಳು ಹಾಕಿಸಿಕೊಂಡ್ರೆ 10 years 10 years 10 years ಅಂತ ವಿಭಿನ್ನ ಸಮಯದಲ್ಲಿ ಹಾಕಿಸ್ಕೊಂಡ್ರೆ ಅದು ಸಹ ಪೂರ್ಣ ಗರ್ಭ ನಿರೋಧಕತೆ ಉಂಟಾಗ್ತದೆ. ಸರ್, ಈಗ ತಾವು ಹೆರಿಗೆ ಆದ ಮೇಲೆ ಹಾಕ್ಬೋದು ಅಂತ ಹೇಳಿದ್ರಿ, ಈಗ ಕೆಲವೊಂದು ಸಂದರ್ಭದಲ್ಲಿ ವೈದ್ಯಕೀಯ ಕಾರಣಗಳಿಗಾಗಿ ಸಿಜರಿನ್ ಹೆರಿಗೆ ಆಗುವಂತದ್ದಿದೆ, ಅಂತ ಸಂದರ್ಭದಲ್ಲಿ ಇದನ್ನ ಹಾಕ್ಬೋದಾ? ಖಂಡಿತವಾಗ್ಲೂ ಸಿಜೇರಿಯನ್ ಆಗಿರ್ತಕ್ಕಂತಹ ಮಹಿಳೆಯರಿಗೆ ಇದನ್ನ ಅಳವಡಿಸಬಹುದು. ಸಹಜ ಹೆರಿಗೆ ಆಗಿರ್ತಕ್ಕಂತಹ ಮಹಿಳೆಯರಿಗೆ ಇದನ್ನ ಅಳವಡಿಸ್ಕೋಬಹುದು. ಎಲ್ಲಿ ಎರಡಕ್ಕೂ ಸಹ ಇದು ಅನುಕೂಲವಾದ ಒಂದು ಒಳ್ಳೇದು. ಸರ್, ಈಗ ಒಂದು ನಾವು ಪಿ ಪಿ ಐ ಸಿ ಡಿ ಏನು ಅಂತ ಇದಕ್ಕೆ ನಾವು ಕೇಂದ್ರೀಕೃತಿ ಮಾತನಾಡದೆ ಆದ್ರೆ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಜವಾಬ್ದಾರಿ ಏನಿರುತ್ತೆ ಸರ್? ಇದಕ್ಕೆ ವಿಶೇಷವಾಗಿ ನಾವು ಪಿ ಪಿ ಐ ಸಿ ಡಿ ಬಹಳ ಸರಳವಾದ ಮತ್ತೆ ಸುಲಭವಾಗಿ ಉಚಿತವಾಗಿ ಕೈಗೆಟಕುವಂತ ಒಂದು ಸರಳವಾದಂತ ವಿಧಾನ ಆಗಿರುವಂತಹ ಹಿನ್ನೆಲೆ ಒಳಗಡೆ ಇದಕ್ಕೆ ಕ್ಷೇತ್ರ ನಾವು ಹೆಚ್ಚು ಒತ್ತನ್ನ ಕೊಡದೇ ಆದ್ರೆ ನಮ್ಮ ಕ್ಷೇತ್ರ ಮಟ್ಟ ಸಿಬ್ಬಂದಿಗಳು ಮತ್ತೆ ಆಶಾ ಕಾರ್ಯಕರ್ತೆಯರ ಪಾತ್ರ ಏನಿದೆ ಸರ್? ಇದಕ್ಕೆ ಇವರ ಪಾತ್ರ ಬಹಳ ಬಹಳ ಜಾಸ್ತಿ ಇದೆ, ಮುಖ್ಯವಾಗಿದೆ. ಯಾಕಂದ್ರೆ ಇವತ್ತು ನಾವು ನುರಿತ ತಜ್ಞರಾದ ಸ್ತ್ರೀರೋಗ ತಜ್ಞರಿಗೆ ನಾವು ಆಸ್ಪತ್ರೆಯಲ್ಲಿ ಪಿ ಪಿ ಎಚ್ ಡಿ ಹಾಕೋದಕ್ಕೆ ಮಹಿಳೆಗೆ ಕೇಳಿದಾಗ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾವು ನಮ್ಮ ಮನೆಯವ್ರನ್ನ ಅತ್ತೆಯವ್ರನ್ನ ಕೇಳಿ ಹೇಳ್ತೀವಿ ಅಂತ ಹೇಳಿ ಅವರು ಹಾಕಿಸ್ಕೊಳ್ಳಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಅವರು ಗರ್ಭಿಣಿ ಆದಾಗಿಂದ ಹಿಡಿದು ಹೆರಿಗೆ ಆದ ಮೇಲೆ ನೀವು ಒಂದಲ್ಲ ಒಂದು ಕುಟುಂಬ ಕಲ್ಯಾಣ ವಿಧಾನಗಳನ್ನ ನೀವು ಅನುಸರಿಸ್ಕೋಬೇಕು ಅಂತ ಎಲ್ಲಾ ವಿಧಾನಗಳನ್ನ ಹೇಳ್ಬಿಟ್ಟು ಆನಂತರ ಕಾಪರ್ ಐ ಯು ಸಿ ಡಿಯ ಏನು ಅಡ್ವಾಂಟೇಜ್ ಇದೆ, ಹೆರಿಗೆ ಆಗಿದ ಕೂಡಲೇ ಹಾಕಿಕೊಳ್ಳುವಂಥದ್ದು ಅದು ಸಹ ಹೇಳಿದ್ರೆ ಆಗ ಮನವೊಲಿಸಬೇಕು. ಈಗ ಯಾರು ನಮ್ಮ ಫಲಾನುಭವಿಗಳಿಗೆ ಆಶಾಗಳು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಮನವೊಲಿಸಬೇಕು, ಮೆಡಿಕಲ್ ಆಫೀಸರ್ಸ್ ಮನವೊಲಿಸಬೇಕು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಬೇಕು. ಮಾಹಿತಿ ಕೊಟ್ಟಾಗ ಅವರು ಚೂಸ್ ಮಾಡ್ಕೊಳ್ಳಕ್ಕೆ ಅವ್ರಿಗೂ ಸಹ ವಿಶ್ವಾಸ ಮೂಡುತ್ತೆ. ಸೊ ಹಾಗಾಗಿ ಮನವೊಲಿಸುವ ಒಂದು ಪ್ರಯತ್ನ ಸದಾ ಸಮುದಾಯದಲ್ಲಿ ಯಾರ್ಯಾರಿಗೆ ಕಾಪರ್ ಐ ಯು ಸಿ ಡಿ ಹಾಕ್ಬೇಕು ಅಂತ ಗುರುತಿಸೋದು, ಐಡೆಂಟಿಫೈಯಿಂಗ್ ದಿ ಎಲಿಜಿಬಲ್ ಕಪಲ್ ಫಾರ್ ಇಟ್, ಅಂತವ್ರನ್ನ ಅಲ್ಲ ಎಲಿಜಿಬಲ್ ಅರ್ಹ ಫಲಾನುಭವಿಗಳನ್ನ ಗುರುತಿಸೋದು ಇವ್ರ ಕೆಲಸ, ಮತ್ತು ನುರಿತ ತಜ್ಞರ ಹತ್ರ ಕರ್ಕೊಂಡು ಬಂದು ಹಾಕ್ಸೋದು ಒಂದು, ಮೂರನೇದು ಹಾಕಿಸಿದ ಮೇಲೆ ಫಾಲೋ ಅಪ್ ಅಂತ ಕರಿತೀವಿ. ಆ ಸಮುದಾಯದಲ್ಲಿ ಅವ್ರನ್ನ ಅನುಸರಣೆ ಮಾಡ್ತಾ ಇರಬೇಕು, ಅವ್ರನ್ನ ವಿಚಾರಿಸ್ತಾ ಇರಬೇಕು, ಆರೋಗ್ಯ ವಿಚಾರಿಸ್ತಾ ಇರಬೇಕು. ಆಗ ನಮ್ಮ ಆರೋಗ್ಯ ಸಂಸ್ಥೆಯ ಮೇಲೆ ಅವ್ರಿಗೂ ವಿಶ್ವಾಸ ಬರುತ್ತೆ, ನಮಗೂ ಸಹ ಅವರ ಮೇಲೆ ಪದ್ಧತಿಗಳನ್ನ ಅನುಸರಿಸ್ತಾ ಇದಾರೆ ಅಂತೇಳಿ ವಿಶ್ವಾಸ ಇರ್ತದೆ. ಸರ್, ಈಗ ಇದಕ್ಕೆ ನಾವು ಪಿ ಪಿ ಐ ಸಿ ಡಿಗೆ ಸಂಬಂಧಪಟ್ಟಾಗ ಇಲ್ಲೇ ಮಾತನಾಡಿದ್ರೆ ಮತ್ತೊಂದು ನಮ್ಮ ಆಶಾ ಕಾರ್ಯಕರ್ತೆಯರಿಗೂ ಕೂಡ ಪ್ರೋತ್ಸಾಹನ ಕೊಡ್ತೀವಿ, ಮತ್ತೆ ಈ ಹಾಕದಂತ ಇವರಿಗೆ ಪ್ರೊವೈಡರ್ಸ್ಗೂ ಕೂಡ ನಾವು ಪೂರೈಕೆದಾರರಿಗೂ ಕೂಡ ಸೇವಾ ಪೂರೈಕೆದಾರರಿಗೂ ಕೂಡ ನಾವು ಪ್ರೋತ್ಸಾಹನ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಎಷ್ಟು ಇವರಿಗೆ ಕೊಡಬಹುದು ಸರ್ ಈಗ ಒಬ್ಬ ಒಂದು ಫಲಾನುಭವಿಯನ್ನ ಪ್ರೋತ್ಸಾಹ ಮಾಡಿದ್ರೆ? ಒಂದು ಫಲಾನುಭವಿಯನ್ನ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಆಶಾ ಕಾರ್ಯಕರ್ತರಿಗೆ 150 rupees ಪ್ರೋತ್ಸಾಹವನ್ನ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ನಿಗದಿಪಡಿಸಲಾಗಿದೆ. ಇದನ್ನ ನಾವು ಇವರಿಗೆ ನಾವು ಕೊಡ್ತೇವೆ. ಇದು ಆಗ್ಲೇ ನೀವು ಪ್ರಸ್ತಾಪ ಮಾಡಿದಾಗ 13-14 ಇಸ್ವಿನಲ್ಲಿ ನಮ್ಮ ರಾಜ್ಯ ಪಿ ಪಿ ಎ ಸಿ ಡಿ ನಾವು ಇಂಪ್ಲಿಮೆಂಟೇಷನ್ ಮಾಡಿದಾಗ ಅನುಷ್ಠಾನಗೊಳಿಸಿದಾಗ ಆಗ ನಾವು 4,000 ಫಲಾನುಭವಿಗಳು ಇದರ ಉಪಯೋಗತೆಯನ್ನ ಪಡ್ಕೋತಾ ಇದ್ರು. ಈಗ 17-18 ಅಂದ್ರೆ ನಮ್ಗೆ 4 years ಮುಗ್ದಿದೆ ಈ ಕಾರ್ಯಕ್ರಮ ಬಂದು, ಈಗ 75,000 ಫಲಾನುಭವಿಗಳು, 4,000-75,000 ಫಲಾನುಭವಿಗಳು ಇನ್ಕ್ರೀಸ್ ಆಗಿದ್ದಾರೆ 4 years. ಸೊ ಇದೊಂದು ಉತ್ತಮ ಸಾಧನೆ. ಈ ಸಾಧನೆಗೆ ಎಲ್ಲ ಒಂದು ಶ್ರೇಯಸ್ಸು
ನಮ್ಮ ಆಶಾ ಕಾರ್ಯಕರ್ತೆಯರು, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ವೈದ್ಯಾಧಿಕಾರಿಗಳು ಎಲ್ಲರಿಗೂ ಇದು ಆರೋಗ್ಯ ಇಲಾಖೆಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ಸಲ್ತದೆ. ಸೊ ಇಷ್ಟು ಅಲ್ಲದೆ ಇನ್ನೂ ನಾವು ಮುಂದೆ ಹೋಗಿ ಇವರು ಇವತ್ತು ಒಂದು ದಿವಸ ಒಂದ್ ಸರಿ ಎಷ್ಟು ಫಲಾನುಭವಿಗಳು ನಮ್ಮ ಪಿಪಿಎಸ್ಸಿ ಅಳವಡಿಸ್ಕೋತಾರೆ ಅಂತ ಒಂದು. ಎರಡನೇದು ಅದನ್ನ ಎಷ್ಟು ದಿನ ಇಟ್ಕೋತಾರೆ ಒಳಗಡೆ ಹಾಕಿಕೊಂಡು ಒಂದು 3-4 ತಿಂಗಳಲ್ಲೇ ತೆಗಿಬಾರದು. ಕನಿಷ್ಠ ಪಕ್ಷ 2-3 ವರ್ಷ ಅದನ್ನ ಇಟ್ಕೊಂಡ್ರೆ ನಾವು ಅನ್ವಾಂಟೆಡ್ ಬರ್ತ್ಸ್ ಏನಿದೆ ಅವುಗಳನ್ನ ನಾವು ನಿಜವಾಗ್ಲೂ ತಡೆಗಟ್ಟಬಹುದು. ಈಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ 11 ಲಕ್ಷ ಹೆರಿಗೆ ಆಗ್ತಾ ಇದಾವೆ, ಅದನ್ನ ನಾವು ಕಡಿಮೆ ಮಾಡಬಹುದು. ಕಡಿಮೆ ಮಾಡಿದಾಗ ಒಂದು ಸ್ಪೇಸಿಂಗ್ ಕೊಟ್ಟಾಗ ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿ ಮನೆಗೆ ಹಿಂದಿರುಗ್ತಾರೆ. ಸರ್, ಇವರಿಗೆ ಆಶಾ ವರ್ಕರ್ಸ್ ಕೊಡಕ್ಕೆ ಹೇಳಿದ್ರಿ ತಾವು, ನಮ್ಮ ಇವರಿಗೆ ಸೇವಾ ಪೂರೈಕೆದಾರರಿಗೆ, ಶಿಕ್ಷಕರಿಗೆ ಅಥವಾ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ ಏನಾದರೂ ಪ್ರೋತ್ಸಾಹನ ಇದೆಯಾ ಸರ್? ಖಂಡಿತವಾಗ್ಲು ಸೇವಾ ಪೂರೈಕೆದಾರರಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಶುಶ್ರೂಷಕಿಯರು, ವೈದ್ಯಾಧಿಕಾರಿಗಳು, ಸ್ತ್ರೀರೋಗ ಮತ್ತು ಪ್ರಸಿದ್ಧಜ್ಞರು ಇವರೆಲ್ಲರಿಗೂ 350 ರೂಪಾಯಿಗಳ ಪ್ರೋತ್ಸಾಹನ ಇದೆ, ಮತ್ತು ಫಲಾನುಭವಿಗಳಿಗೆ 300 ರೂಪಾಯಿಗಳ ಪ್ರೋತ್ಸಾಹನ ಇದೆ. ಅಂದ್ರೆ ಯಾರು ಅಳವಡಿಸ್ಕೋತಾರೆ, ಯಾರು ಪೇಷಂಟ್ ಹಾಕ್ಸ್ಕೋತಾರೆ ಇದನ್ನ, ಅವರುಗಳಿಗೆ 300 ರೂಪಾಯಿ, ಸೇವಾ ಪೂರೈಕೆದಾರರಿಗೆ 150 ರೂಪಾಯಿ, ಆಶಾ ಕಾರ್ಯಕರ್ತರಿಗೆ 150 ರೂಪಾಯಿ. ಸರ್ಕಾರ ಒಂದು ಪಿಪಿಎಸ್ಸಿಡಿ ಅಳವಡಿಸ್ಕೋಬೇಕಂದ್ರೆ ಕೇವಲ ಪ್ರೋತ್ಸಾಹನದಲ್ಲಿ 600 ರೂಪಾಯಿನ ಖರ್ಚು ಮಾಡ್ತಾ ಇದೆ. ಸರ್, ಈಗ ತಾವು ಮತ್ತೆ ಆರಂಭದಲ್ಲಿ ಹೇಳಿದ್ರೆ ಶಾಶ್ವತ ವಿಧಾನದಲ್ಲಿ ಒಂದು ಪುರುಷರ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಗೆ, ಈಗ ಈ ಪುರುಷರ ಸಂತಾನ ನಿರೋಧ ಚಿಕಿತ್ಸೆಗೆ ಯಾರೆಲ್ಲ ಅರ್ಹರಾಗಿರ್ತಾರೆ ಸರ್? ಈಗ ಎಲ್ಲರೂ ಮಾಡಿಸ್ಕೋಬಹುದಾ ಅಥವಾ ಅದಕ್ಕೆ ಏನಾದರೂ ಸರ್ಟೈನ್ ಕ್ರೈಟೀರಿಯಾ ಇದೆಯಾ ಸರ್ ಅದಕ್ಕೆ? ಖಂಡಿತವಾಗ್ಲು ಪುರುಷ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಥವಾ ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಇದೆ, ಇದನ್ನ ಎಲ್ಲ ಮದುವೆಯಾದ ಅರ ದಂಪತಿಗಳಲ್ಲಿ ಪುರುಷರಿಗೆ ಈ ವಿಧಾನವನ್ನ ಅಳವಡಿಸ್ಕೋಬಹುದು. ಅಂದ್ರೆ ಈ ಆಪರೇಷನ್ನ ಮಾಡಿಸ್ಕೋಬಹುದು. ಇದು ಆಪರೇಷನ್ನು, ಈ ಆಪರೇಷನ್ನು ವಯೋಮಿತಿ 25 ವರ್ಷದಿಂದ 55 ವರ್ಷದವರೆಗೂ ವಯೋಮಿತಿಯಲ್ಲಿ ಇರಬೇಕು ಪುರುಷರು. 55ಕ್ಕಿಂತ ಮೇಲ್ಪಟ್ಟು ಮಾಡಿಸುವುದಿಲ್ಲ, 25ಕ್ಕೆ ಒಳಪಟ್ಟು ಮಾಡಿಸುವುದಿಲ್ಲ ಒಂದು. ಎರಡನೇದು ಬಂದು ಇನ್ಯಾರ ಅರ್ಹತೆ ಅಂದ್ರೆ ಆ ಒಂದು ದಂಪತಿಯಲ್ಲಿ ಹೆಣ್ಣಿಗೆ ಟ್ಯುಬೆಕ್ಟಿಮಿ ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಅವರು ಅರ್ಹತೆ ಪಡ್ತಾರೆ. ಹೆಣ್ಣಿಗೂ ಟ್ಯುಬೆಕ್ಟಿಮಿ ಆಗಿ ಗಂಡಸಿಗೂ ನಾವು ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಮಾಡುವುದಿಲ್ಲ. ಮತ್ತು ಮೂರನೇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅವರು ಮದುವೆಯಾಗಿ ಒಂದು ಮಗು ಕನಿಷ್ಠ ಮಿನಿಮಮ್ ಒಂದು ಮಗು ಇರಬೇಕು, ಆ ಮಗುವಿನ ವಯಸ್ಸು 1 ವರ್ಷ ಇರಬೇಕು. ಈಗ ಮದುವೆಯಾಗಿದೆ, 2 ವರ್ಷ ಆಯಿತು, ಒಂದು ಮಗು ಹುಟ್ಟಿತು, ಮಗು ಹುಟ್ಟು 1 ತಿಂಗಳು, ಇವರಿಗೆ ಮಾಡಬಹುದಾ? ಇಲ್ಲ, ಮಾಡಕ್ ಬರಲ್ಲ. ಮಗುಗೆ ಅಟ್ಲೀಸ್ಟ್ 1 ವರ್ಷ ಆಗಿರಬೇಕು, ಅಥವಾ 2 ವರ್ಷ, 2 ಮಕ್ಕಳಿದ್ರೆ ಆ ಎರಡನೇ ಮಗು ಮೊದಲನೇ ಮಗುಗೆ 3 ವರ್ಷ, ಎರಡನೇ ಮಗುಗೆ 1 ತಿಂಗಳಾಗಿದ್ರೆ ಆವಾಗ ನಾವು ಪುರುಷರಿಗೆ ಮಾಡಬಹುದು. ಸೊ ಇದು ಕನಿಷ್ಠ ಅರ್ಹತೆ ಉಳ್ಳಂತ ಪುರುಷರು. ಸರ್, ಈಗ ಮತ್ತೆ ಇದ್ರಲ್ಲೂ ಕೂಡ ನಾವು ಹೇಳ್ತಾ ಇದ್ದೋ ನಮ್ಮ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಅಂದ್ರೆ ಬಹುತೇಕ ಮೌಢ್ಯತೆಗಳು, ಮಿಸ್ಕನ್ಸೆಪ್ಷನ್ ಜಾಸ್ತಿ ಇರುವಂತದ್ದು. ಅಂತದ್ರಲ್ಲೂ ಕೂಡ ನಮ್ಮ NSP ಸಂಬಂಧಪಟ್ಟಂಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ ನಮ್ಮ ಸಮುದಾಯದಲ್ಲಿ. ಅದಕ್ಕೆ ಈಗ ನಾವು ಆರಂಭಿಕವಾಗಿ ಹೇಳಿದ್ರಿ ಇದಕ್ಕೆ ಯಾವುದೇ ರೀತಿ ಚಾಕುಗಳನ್ನ ಬಳಸಲ್ಲ ಅನ್ನುವಂಥದ್ದು. ಮತ್ತೆ ಇವರಿಗೆ ಮನವರಿಕೆ ಮಾಡೋದಾದ್ರೆ ಇವರು ಯಾವುದೆಲ್ಲ ನಂಬಿಕೆಗಳಿದಾವೆ ಅದನ್ನ ವಿಶೇಷವಾಗಿ ಅವರ ಲೈಂಗಿಕ ಬದುಕಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಅಪನಂಬಿಕೆ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಖಂಡಿತವಾಗ್ಲು ಬಹುಶಃ ಆಪರೇಷನ್ಗಳನ್ನ ನೋಡಿದ್ರೆ ಮಹಿಳೆಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಅವರಿಗೆ ಟ್ಯುಬೆಕ್ಟಿಮಿ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ 20 ನಿಮಿಷ ಬೇಕಾಗುತ್ತೆ. ಲೆಪ್ರೋಸ್ಕೋಪಿ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅವರಿಗೆ 5 ನಿಮಿಷವಾದರೂ ಬೇಕಾಗತ್ತೆ. ಆದರೆ ಪುರುಷರಿಗೆ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೂ 10 ನಿಮಿಷ ಬೇಕಾಗತ್ತೆ. ಬಟ್ ಈ ಪುರುಷರು ಮತ್ತು ಮಹಿಳೆಯರಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಮಹಿಳೆಯರಿಗೆ ಹೊಟ್ಟೆ ಒಳಗಡೆ ನಾವು ಆಪರೇಷನ್ನ ಮಾಡಬೇಕಾಗತ್ತೆ, ಆದರೆ ಪುರುಷರಿಗೆ ಹೊಟ್ಟೆಯಲ್ಲಿ ಹೋಗುವ ಅವಶ್ಯಕತೆನೇ ಬರುವುದಿಲ್ಲ. ಏನು ವೃಷಣ ಪುರುಷರ ಸಂತಾನೋತ್ಪತ್ತಿ ಅಂಗಗಳಿದಾವೆ, ವೃಷಣ ಇದೆ, ವೃಷಣದಲ್ಲಿ ವ್ಯಾಸ್ ಅಂತ ಒಂದು ಟ್ಯೂಬ್ ಇರುತ್ತೆ, ಆ ಟ್ಯೂಬ್ನ ನಾವು ಕಟ್ಟಿ ಹಾಕ್ತೇವೆ ಅಷ್ಟೇ. ಯಾವುದೇ ರೀತಿ ನರಗಳನ್ನಾಗಲಿ, ಯಾವುದೇ ರೀತಿ ಟಿಶ್ಯೂಗಳಾಗಲಿ ಕಟ್ ಮಾಡುವುದಿಲ್ಲ. ಕಟ್ ಮಾಡೋದಕ್ಕೆ ನಾವು ಚಾಕು ಸಹ ಬಳಸಲ್ಲ. ಹಾಗಾಗಿ ನಾವು ಅದನ್ನು ನಾವೇನು ಮಾಡ್ತೀವಿ, ಕಟ್ಟಿ ಹಾಕ್ತೀವಿ. ಅಂದರೆ ಅದನ್ನು ನಾವು ಆ ವೀರ್ಯವನ್ನು ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಆ ದಾರಿಯನ್ನು ಮಾತ್ರ ನಾವು ತಪ್ಪಿಸ್ತೇವೆ ಅಷ್ಟೇ. ಇನ್ನು ಯಾವುದೇ ರೀತಿ ನರ ಕಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಆದುದರಿಂದ ಏನು ಈ ಶಂಕೆ ಇದ್ದಾವೆ, ನರ ದೌರ್ಬಲ್ಯತೆ, ನಪುಂಸಕತೆ, ಇವೆಲ್ಲವೂ ಬರೀ ಎಲ್ಲ ಶಂಕೆಗಳಷ್ಟೇ. ಮತ್ತು ಯಾರು ಒಂದು ಅಪಮ ನಂಬಿಕೆಗಳಿಗೆ ಅದನ್ನ ಜಾಸ್ತಿ ಅದನ್ನ
ರೂಮರ್ಸ್ನ ಸ್ಪ್ರೆಡ್ ಮಾಡ್ತಾರೆ. ಸೊ ಬಹುಶಃ ಅರ್ಧ ಯಾಕೆಂದ್ರೆ ತಿಳಿದಿಲ್ಲ ಅದರ ಬಗ್ಗೆ, ಭಯ ಮತ್ತು ಭೀತಿ, ಅದರಿಂದ ಏನೇನೋ ಮಾತಾಡ್ತಾರೆ. ಅವೇನೂ ಆ ಥರ ಆಗುವುದಿಲ್ಲ. ನಾವು ರಾಜ್ಯದಲ್ಲಿ ಒಂದು ವರ್ಷಕ್ಕೆ 1,000 ಫಲಾನುಭವಿಗಳಿಗೆ, ಪುರುಷ ಫಲಾನುಭವಿಗಳಿಗೆ ನಾವು ಈ ಆಪರೇಷನ್ ಪುರುಷ ಸಂತಾನ ನಿರೋಧ ಚಿಕಿತ್ಸೆಯನ್ನು ಮಾಡ್ತೇವೆ. ಇದುವರೆಗೂ ಯಾವುದೂ ಸಹ ಅವಘಡಗಳು ಸಂಭವಿಸಿಲ್ಲ. ಒಂದು ಪ್ರಕಾರದಲ್ಲಿ ಮಹಿಳೆಯರಿಗೆ ಆಪರೇಷನ್ ಮಾಡಬೇಕಾದ್ರೆ ಎಲ್ಲೋ ಒಮ್ಮೆ 100,000 ಒಮ್ಮೆ ಒಬ್ಬರಿಗೆ ಸಾವು ಆಗುವ ಚಾನ್ಸಸ್ ಸಂಭವ ಇರ್ತದೆ. ಆದರೆ ಪುರುಷರಿಗೆ ಮಾತ್ರ 100,000 50,000 ಒಬ್ಬರಿಗೂ ಸಹ ಯಾವುದೇ ರೀತಿ ಸಾವು ಸಂಭವಿಸ್ತದೆ. ಯಾಕಂದ್ರೆ ನಾವು ಹೊಟ್ಟೆಯಲ್ಲಿ ಎಂಟರ್ ಆಗೋದಿಲ್ಲ ಇದರಲ್ಲಿ. ಅದೊಂದು ಇದು ಬಹಳ ಉತ್ತಮವಾದ ಒಂದು ಆಪರೇಷನ್. ಜೊತೆಗೆ ಇದಕ್ಕೆ ರೆಸ್ಟ್ ಆಗಬೇಕಾಗಿಲ್ಲ. 2 ಮಾತ್ರ ನಾವು ರೆಸ್ಟ್ ಹೇಳ್ತೀವಿ ಅಷ್ಟೇ. ಆದರೆ ಮಹಿಳೆಯರಿಗೆ ಕನಿಷ್ಠ ಪಕ್ಷ 1 ರೆಸ್ಟ್ ಬೇಕಾಗುತ್ತೆ. ಸರ್, ಈಗ ಆಶಾ ಕಾರ್ಯಕರ್ತರಿಗೆ ಇದರಲ್ಲಿ ಪ್ರೋತ್ಸಾಹನ ಕೊಡುವಂತಹ ಅವಕಾಶ ಇದೆಯೇ ಸರ್? ಖಂಡಿತವಾಗ್ಲು ಆಶಾ ಕಾರ್ಯಕರ್ತೆಯರಿಗೆ ಮನ ಒಲಿಸಿಕೆ, ದಂಪತಿಗೆ ಮನ ಒಲಿಸ್ತಾರೆ. ಗಂಡ ಹೆಂಡತಿ ಇಬ್ಬರನ್ನು ಒಟ್ಟಿಗೆ ಕೂಡಿಸಿ ಇದ್ರ ಬಗ್ಗೆ ಮಾತಾಡ್ತಾರೆ. ಅವರಿಗೆ 200 ಒಂದು ಪ್ರೋತ್ಸಾಹನವು ಇದರಲ್ಲಿ ಇದೆ ಆಶಾ ಕಾರ್ಯಕರ್ತರಿಗೆ. ಇದರ ಸದುಪಯೋಗವನ್ನ ಆಶಾ ಕಾರ್ಯಕರ್ತೆಯರು ಮಾಡ್ಕೋಬೇಕಾಗಿದೆ. ಸರಿಗೆ, ಮತ್ತಿನ್ನೊಂದು ಬಹಳ ಪ್ರಮುಖವಾಗಿರುವಂತದ್ದು ಈಗ ಅನ್ಮೇಟ್ ನೀಡ್ಸ್ ಅಂತ ನಾವು ಎಲ್ಲಾ ಕಡೆಯಲ್ಲೂ ಪ್ರಸ್ತಾಪ ಮಾಡ್ತೀವಿ. ಈ ಪೂರೈಸಲಾಗದೆ ಇರುವಂತಹ ಅಗತ್ಯತೆಗಳು ಅಂತೇಳಿ ಈ ಹಿನ್ನೆಲೆ ಒಳಗಡೆ ಬಂದಂತದ್ದು ಹೋಮ್ ಡೆಲಿವರಿ ಆಫ್ ಕಾಂಟ್ರಾಸೆಪ್ಟಿವ್ಸ್ ಅಂತ HDC ಕಾಂಪೊನೆಂಟ್ ಅಂತ ನಾವು ಬಹಳ ಪರಿಚಿತವಾಗಿರುವಂತಹ ಕಾಂಪೊನೆಂಟ್. ಈ ಭಾಗದಲ್ಲಿ ಯಾವೆಲ್ಲ ಅವಕಾಶಗಳಿದಾವೆ ಸರ್? ಆಶಾ ಕಾರ್ಯಕರ್ತೆಯರು ಇರ್ಬೋದು ಅಥವಾ ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕರ್ತರು ಏನೆಲ್ಲ ಸೇವೆಗಳನ್ನು ಈ ತರದ ಕಾಂಟ್ರಾಸೆಪ್ಟಿವ್ ಅನ್ನು ಮನೆ ಬೆಳಿಗ್ಗೆ ತಗೊಂಡೋಗಿ ಕೊಡಬಹುದು? ಹೋಮ್ ಡೆಲಿವರಿ ಆಫ್ ಕಾಂಟ್ರಾಸೆಪ್ಟಿವ್ಸ್ HDC ಅಂತ ಒಂದು ನೂತನ ಯೋಜನೆಯನ್ನ ಭಾರತ ಸರ್ಕಾರ 2013 ತಗೊಂಡು ಬಂದಿದೆ. ಈಗಾಗಲೇ 4 ಪೂರೈಸಿದೀವಿ ಇದರಲ್ಲಿ. ಈ ಯೋಜನೆಯಲ್ಲಿ ಪ್ರತಿಯೊಂದು ಆಶಾ ಕಾರ್ಯಕರ್ತೆಯರಿಗೆ ಉಚಿತವಾಗಿ ಸರ್ಕಾರದಿಂದ ಕಾಂಡಮ್ಸು, ಓರಲ್ ಪಿಲ್ಸು ಮತ್ತು ECE ಪಿಲ್ಸು, ಈ 3 ವಿಧಾನಗಳನ್ನ ನಾವು ಉಚಿತವಾಗಿ ಆಶಾ ಕಾರ್ಯಕರ್ತರಿಗೆ ಕೊಡ್ತೇವೆ. ಆಶಾ ಕಾರ್ಯಕರ್ತೆಯರು ತಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಹರ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಅವರ ಮನೆ ಭೇಟಿ ಕೊಡುವ ಸಮಯದಲ್ಲಿ ಮನೆ ಮನೆಗೆ ಹೋಗಿ ಈ ಕಾಂಡಮ್ಗಳಾಗಿರ್ಬೋದು, ಓರಲ್ ಪಿಲ್ಸ್ ಅಂದರೆ ಮಾಲಾ ಎನ್ನೇನಿದೆ ಓಕೆ ಅದಾಗಿರ್ಬೋದು, ಅಥವಾ ECE ಪಿಲ್ಸ್ ಏನಿದೆ ಅದನ್ನು ವಿತರಣೆ ಮಾಡ್ತಾರೆ. ವಿತರಣೆ ಮಾಡಿದಾಗ ಈ ವಿತರಣೆ ಮಾಡುವ ಯೋಜನೆಯೇ ಹೋಮ್ ಡೆಲಿವರಿ ಆಫ್ ಕಾಂಟ್ರಾಸೆಪ್ಟಿವ್ಸ್. ಅಂದರೆ ಹೋಮ್ ಡೆಲಿವರಿ ಅಂದರೆ ಮನೆಯಲ್ಲಿ ಹೆರಿಗೆ ಅಲ್ಲ, ಇದು ಮನೆಗೆ ಕಾಂಟ್ರಾಸೆಪ್ಟಿವ್ಸ್ನ ಕೊಡುವಂಥದ್ದು, ಡೆಲಿವರಿ ಅಂದರೆ ಕೊಡುವಂಥದ್ದು, ಅದನ್ನು ಹೋಮ್ ಡೆಲಿವರಿ ಕಾಂಟ್ರಾಸೆಪ್ಟಿವ್ಸ್ನ ಕರಿತೀವಿ. ಸೊ ಇದಕ್ಕೆ ಆಶಾ ಕಾರ್ಯಕರ್ತರಿಗೆ ಸಹ ಪ್ರೋತ್ಸಾಹನ ಇರ್ತದೆ. ಸರಿ, ಫಾರ್ ಎಕ್ಸಾಂಪಲ್ ಈಗ ಅವರು ತಾವು ಹೇಳಿದ್ರಿ ನಾವು ಕಾಂಡೋಮ್ಸ್ ಅನ್ನು ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಈಗ ಪ್ರೋತ್ಸಾಹನ ಅವ್ರು ಏನಾದರೂ ನಾವು ಕೊಡ್ತೀವ ಅಥವಾ ಫಲಾನುಭವಿಗಳ ಕಡೆಯಿಂದ ಇವರು ಏನಾದರೂ ತಗೊಳ್ಬೇಕಾಗತ್ತೆ ಸರ್ ಇವು HDC ಕಾಂಪೊನೆಂಟ್ ಅಲ್ಲಿ ವಿತರಣೆ ಮಾಡಿದಂತ ಸಂದರ್ಭದಲ್ಲಿ? ಹೌದು, ಇದಕ್ಕೆ ನಾವು ಕೊಡ್ತಕ್ಕಂತ ಪ್ರೋತ್ಸಾಹನ ಅವರು ಫಲಾನುಭವಿಗಳಿಂದ ಇದನ್ನ ಪಡ್ಕೋಬೇಕಾಗಿದೆ. ಫಲಾನುಭವಿಗಳಿಂದ ಈ ಏನು ಕಾಂಡೋಮ್ದು ಒಂದು ಪ್ಯಾಕೆಟ್ 3 ಕಾಂಡೋಮ್ಸ್ ಇರುತ್ತೆ, ಅದಕ್ಕೆ ಕೊಟ್ಟರೆ 1 ಇವ್ರು ತಗೋಬಹುದು. ಕೆಲವರು 1 ಈಗಿನ ಕಾಲದಲ್ಲಿ ಏನು ಅದಕ್ಕೇನು ಲೆಕ್ಕಕ್ಕಿಲ್ಲ ಅಂತ ಒಂದು ಇದರಲ್ಲಿ ಕೆಲವು ಫಲಾನುಭವಿಗಳು ಕೊಡದೇನೆ ಇರ್ಬೋದು. ಇದುವರೆಗೂ ಯಾವುದು ನಮ್ಮ ಆಶಾ ಕಾರ್ಯಕರ್ತ ಸಹ ಯಾರು ಸಹ ಕೊಟ್ಟೇ ಕೊಡಬೇಕು ಅಂತ ಯಾರು ಏನು ಪ್ರೆಸ್ ಮಾಡಿಲ್ಲ, ಒತ್ತಾಯ ಮಾಡಿಲ್ಲ. ಬಟ್ ಕೊಟ್ಟರೆ ದಯವಿಟ್ಟು ತಗೊಳ್ರಿ. 1 3 ಕಾಂಡಮ್ ಕೊಡೋದಕ್ಕೆ, ಓರಲ್ ಪಿಲ್ಸ್ ಪ್ಯಾಕೆಟ್ 1 ವಿತರಣೆ ಮಾಡೋದಕ್ಕೆ 1 ಮತ್ತೆ ನೀವು ಪಡಿಬಹುದು, ಮತ್ತು ECE ಪಿಲ್ಸ್ 1 ಪ್ಯಾಕೆಟ್ ಅಲ್ಲಿ ಒಂದೇ ಮಾತ್ರ ಇರುತ್ತೆ, ಕೊಟ್ಟರೆ 2 ಪಡಿಬಹುದು. ಸೊ ಈ ರೀತಿಯಾದ ಒಂದು ಪ್ರೋತ್ಸಾಹನ ಇದೆ ಇಲ್ಲಿ. ಇಲ್ಲಿ 1 1 2 ಅಲ್ಲ, ಇದು ಸಾಂಕೇತಿಕ ಸರ್ಕಾರದಿಂದ ಕೊಡ್ತಕ್ಕಂತ ಒಂದು. ಆಶಾ ಕಾರ್ಯಕರ್ತೆ ಇವತ್ತು ಸಂಬಳ ಆಕೆಗೆ ಬರುವುದಿಲ್ಲ, ಬದಲಾಗಿ ಕೆಲವು ಸಾಮಾಜಿಕ ಜವಾಬ್ದಾರಿಯನ್ನ ಇದು ತೋರಿಸುತ್ತೆ. ಸರಿಗೆ, ಮುಂದುವರೆದು ತಾವು ಗುಳಿಗೆಗಳಿಗೆ ಸಂಬಂಧಪಟ್ಟಾಗಿ ಹೇಳಿದ್ರಿ, ಈಗ ತುರ್ತು ಗರ್ಭ ನಿರೋಧಕ ಗುಳಿಗೆಗಳಾಗಿ ಯಾವುದನ್ನ ನಾವು ಬಳಸಬಹುದು ಸರ್? ತುರ್ತು ಗರ್ಭ ನಿರೋಧಕತೆ ಅಂತ ಫಸ್ಟ್ ತಿಳ್ಕೋಬಹುದು. ತುರ್ತು ಗರ್ಭ ನಿರೋಧಕತೆ ಅಂದ್ರೆ ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್. ಇದಕ್ಕೆ 2 ಬರ್ತವೆ. ಒಂದು ಬಂದು ಏನು ಅಂತ ಹೇಳಿದ್ರೆ ಕಾಪರ್ ICDನ ತುರ್ತು ಗರ್ಭ ನಿರೋಧಕತೆಗೆ ಬಳಸಬಹುದು. ಅಸುರಕ್ಷಿತ ಲೈಂಗಿಕತೆ ಆದ 3 ಒಳಗಾಗಿ ಕಾಪರ್ ICDನ ಅಳವಡಿಸಿಕೊಂಡ್ರೆ ಅದು ಗರ್ಭ ನಿರೋಧಕತೆ ಉಂಟಾಗ್ತದೆ. ಇನ್ನೊಂದು ಬಂದು ಮಾತ್ರೆ ಅಂದ್ರೆ ECE ಪಿಲ್ಸ್, ಅಸುರಕ್ಷಿತ ಲೈಂಗಿಕತೆ ಉಂಟಾಗಿ 72 ಒಳಗಾಗಿ ಈ ಮಾತ್ರೆಯನ್ನ ಸೇವಿಸಿದ್ರೆ ಆ ಋತುಚಕ್ರದಲ್ಲಿ ಹೆಣ್ಣು ಗರ್ಭಿಣಿ ಆಗುವುದಿಲ್ಲ. ಸೊ ಇದು ಗರ್ಭ ನಿರೋಧಕತೆ, ತಾತ್ಕಾಲಿಕ ಗರ್ಭ ನಿರೋಧಕತೆ ಉಂಟಾಗ್ತದೆ.
ಸರ್ ಮತ್ತೆ ಈಗ ನಾವು ಮುಂದುವರೆದು ಛಾಯಾ ಸಂಬಂಧಪಟ್ಟ ಹಾಗೆ ತಾವು ಹೇಳ್ತಾ ಇದ್ರಿ, ಏನಿದು ಸರ್ ಛಾಯಾ? ಛಾಯಾ ಅಂತ ಹೇಳಿದ್ರೆ ಇದು ಒಂದು ವೀಕ್ಲಿ ಓರಲ್ ಪಿಲ್ಸ್ ಅಂತೇನು ಹೇಳ್ತೀವಿ, ಅದು ಛಾಯಾ ಅಂದರೆ ಅಂದರೆ ಈಗ ನಾನು ಓರಲ್ ಪಿಲ್ಸ್ ಅಂತ ಹೇಳಿದೆ ಅಂದರೆ ಮಾಲಾ ಏನು ಹೇಳಿದೆ, ಇದು ಪ್ರತಿದಿನ ನುಂಗುತಕ್ಕಂಥ ಒಂದು ಗುಳಿಗೆ, ಪ್ರತಿದಿನ ನುಂಗಬೇಕು, ಒಂದು ದಿವಸ ತಪ್ಪಿಸಬಾರ್ದು. ಇದು ಬಂದು ಮಾಲಾ ಎನ್. ಆದರೆ ಛಾಯಾ ಅನ್ನೋದು ವಾರಕ್ಕೆ ಒಂದು ಬಾರಿ ನುಂಗಬೇಕು. ಇದರಲ್ಲಿ ಒಂದು ವಿಶೇಷತೆ ಇದೆ, ಮೊದಲ ಬಾರಿಗೆ ಯಾರು ಈ ಯೋಜನೆ ರೂಪಿಸ್ಕೊಳ್ತಾರೆ, ವಿಧಾನ ಅನುಸರಿಸ್ಕೊಳ್ತಾರೆ, ಮೊದಲ 3 ತಿಂಗಳು ವಾರಕ್ಕೆ 2 ಬಾರಿ ನುಂಗಬೇಕು, 3 ತಿಂಗಳು ಕಳೆದ ಮೇಲೆ ವಾರಕ್ಕೆ 1 ಬಾರಿ ನುಂಗಬೇಕು. ಇದರ ಏನಂದ್ರೆ ವಿಶೇಷತೆ, ಯಾವ ದಿನ ನುಂಗ್ತೀವೋ, ಯಾವ ಸಮಯದಲ್ಲಿ ನುಂಗ್ತೀವೋ, ಅದೇ ಸಮಯದಲ್ಲಿ ಅದೇ ದಿನ ನುಂಗ್ಬೇಕು. ಅಂದ್ರೆ ಸೋಮವಾರ ನುಂಗಿದ್ರೆ ಸೋಮವಾರನೇ 9 ಗಂಟೆಗೆ ನುಂಗ್ಬೇಕು, ಆ ತರ ಸೋಮವಾರ 1 ಗಂಟೆಗೆ ಶುರು ಮಾಡಿದ್ರೆ 1 ಗಂಟೆಗೆ ನುಂಗ್ಬೇಕು. ಸೊ ಈ ತರ ಇದು ಛಾಯಾ ಅನ್ನೋದು. ಇದು ಸಹ ವಿಶೇಷವಾಗಿ ಎಲ್ಲ ನಮ್ಮ ಭಾರತ ಸರ್ಕಾರದಲ್ಲೇ ತಯಾರಿಗೊಂಡಂತಹ ಒಂದು ಮಾತ್ರೆ, ಸುದೀರ್ಘ 10 ವರ್ಷಗಳ ಒಂದು ಸಂಶೋಧನೆ ಮಾಡಿ ಈ ಮಾತ್ರೆಯನ್ನ ಭಾರತ ಕಂಡುಹಿಡಿದಿರೋದು. ಸೊ ಇದನ್ನ ನಾವು ಉಚಿತವಾಗಿ ನಮ್ಮ ಆಶಾ ಕಾರ್ಯಕರ್ತರಿಂದ ಇದು ಒಂದು ಮತ್ತೊಮ್ಮೆ ಕೊಡ್ತಾ ಇದ್ದೀವಿ. ಈ ಸಾಧನವು ನಮ್ಮ ಆಶಾ ಕಾರ್ಯಕರ್ತರ ಬಳಿ ಇರ್ತದೆ, ವೀಕ್ಲಿ ಓರಲ್ ಪಿಲ್ಸ್ ಛಾಯಾ ಅಂತ. ಸೊ ಛಾಯಾವನ್ನ ಮತ್ತೊಮ್ಮೆ ಅದು ತಗೋಬೇಕು. ಇನ್ನೊಂದು ಏನಂದ್ರೆ ಈ ಛಾಯಾ ಅನ್ನೋ ಮಾತ್ರೆ ಗರ್ಭ ಇದು ಹೆರಿಗೆ ಆಗಿದ ಕೂಡಲೇ ಎದೆ ಹಾಲು ಉಣಿಸುವ ಸಮಯದಲ್ಲೂ ತಗೋಬಹುದು. ಗಿರೀಶ್, ಇವತ್ತು ಎದೆ ಹಾಲು ಉಣಿಸುವ ಬಾಣಂತಿ ಏನಿರ್ತಾಳೆ, 1 ತಿಂಗಳಾಗಿ 1.5 ತಿಂಗಳಾಗಿ 2 ತಿಂಗಳಾಗಿ ಹೆರಿಗೆ ಆಗಿ ಹಾಗೆ ಸಾಧನಗಳು ಯಾವ್ಯಾವುದು ಅಂದ್ರೆ, ಬಹುಶಃ ಕಡಿಮೆ ಸಾಧನಗಳಿದ್ದಾವೆ, ಆಕೆಗೆ ಓರಲ್ ಪಿಲ್ಸ್ ಕೊಡಕ್ ಬರಲ್ಲ. ಆಕೆಗೆ ಮಾಡಬೇಕಾದ 2 ವಿಧಾನಗಳು, ಒಂದು ಬಂದು ಕಾಪರ್ IUCD PPICD ಮೂಲಕ ಹಾಕ್ತೇವೆ, ಇನ್ನೊಂದು ಬಂದು ಛಾಯಾ. ಈ 2 ಮಾತ್ರೆಗಳು ಆಯ್ತು, ಮತ್ತೆ 3ನೇದು ಒಂದಿದೆ, ಅದು ಬಂದು ಇಂಜೆಕ್ಷನ್ ಅಂತರ. ಈ 3 ವಿಧಾನಗಳು ನಮ್ಮ ಹಾಲುಣಿಸುವ ಬಾಣಂತಿಗೆ ಇರತಕ್ಕಂತಹ ಸೌಲಭ್ಯಗಳು. ಇನ್ನು ಮಿಕ್ಕ ಎಲ್ಲ ಸೌಲಭ್ಯಗಳು ಹೆರಿಗೆ ಆಗಿ 6 ವಾರ ನಂತರ ಅಳವಡಿಸ್ಕೋಬಹುದು ಅಥವಾ 6 ತಿಂಗಳ ನಂತರ ಅಳವಡಿಸ್ಕೋಬಹುದು. ಸರ್, ಈಗ ಒಂದು ವಿಶೇಷವಾಗಿ ನಾವು ನಮ್ಮ ಕ್ಷೇತ್ರ ಮಟ್ಟದ ಕಾರ್ಯಕರ್ತರಿಗೆ ಕೆಲವರು ಕೊಟ್ಟಿದ್ದೀವಿ ಈಗಾಗಲೇ, MEUCBIL ಅಂತ. ಏನ್ ಸರ್ ಇದು MEUCBIL ಅಂದ್ರೆ? MEUCBIL ಅಂದ್ರೆ ಅದು ಮೆಡಿಕಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ವೀಲ್ ಅಂತ ಕರಿತೀವಿ ಇದನ್ನ. ಈ ಮೆಡಿಕಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ವೀಲ್ ಅಲ್ಲಿ ನಾವು ಇದರಲ್ಲಿ ಇಷ್ಟೊಂದು ವಿಧಾನಗಳಿದ್ದಾವೆ, ಆ ವಿಧಾನಗಳಿಗೆ ಅರ್ಹತೆ ಯಾರು, ಯಾವ ಸಮಯದಲ್ಲಿ ತೊಡಗಿಸಬಹುದು, ಇದು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋ ಸಂಕ್ಷಿಪ್ತವಾದ ಸಂಪೂರ್ಣ ಚಿತ್ರಣವನ್ನ ಒಂದು ಚಕ್ರದಲ್ಲಿ ಮಾಡಿರಂತದ್ದೇ MEUCBIL. ಆ ಚಕ್ರ ಇದೆ, ಆ ಚಕ್ರ ತಿರುಗಿಸ್ತಾ ಹೋದ್ರೆ ಅದು ಯಾವ್ಯಾವ ಕಂಡೀಷನ್ಸ್ ಅಂದ್ರೆ ಅನಿಮಿಯಾ ಇದ್ರೆ, ರಕ್ತಹೀನತೆ ಇದ್ರೆ ಯಾವ ವಿಧಾನ ಅನುಸರಿಸಬಹುದು, 7 ಮಕ್ಕಳಾಗಿದೆ ಯಾವುದು ಕಾಯಿಲೆ ಇಲ್ಲ ಯಾವ ವಿಧಾನ ಅನುಸರಿಸಬಹುದು, ಮಕ್ಕಳೇ ಇಲ್ಲ ಯಾವ್ದು ಅದು ಅನುಸರಿಸಬಹುದು ಅನ್ನೋದೆಲ್ಲ ಮೆಥಡ್ ಈ MEUCBIL ಅಲ್ಲಿ ಇದೆ. ಈಗಾಗಲೇ ಕಳೆದ ವರ್ಷ MEUCBIL ಎಲ್ಲಾ ಆಶಾ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ, ಈಗ ಮತ್ತೆ ಅದನ್ನ ಮತ್ತೊಮ್ಮೆ ಎಲ್ರಿಗೂ ನಾವು ಈಗ ಸಪ್ಲೈ ಮಾಡ್ತಾ ಇದ್ದೀವಿ. ಅದರಲ್ಲಿ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಕೊಡ್ತಾ ಇದ್ದೀವಿ. ಅದನ್ನ ನಮ್ಮ ಆಶಾ ಕಾರ್ಯಕರ್ತೆಯರು ನಿಮಗೆ ಟ್ರೈನಿಂಗ್ನ ನಮ್ಮ ಆಶಾ ಮೇಲ್ವಿಚಾರಕರು ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆಫೀಸರ್ಸ್ ಕೊಡ್ತಾರೆ, ಅದನ್ನ ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಸರ್, ಮತ್ತೆ ಈಗ ಒಂದು ಬಹಳ ಪ್ರಮುಖವಾಗಿ ತಾವು ಇದುವರೆಗೂ ಕೂಡ ನಮ್ಮ ತುರ್ತು ಗರ್ಭ ನಿರೋಧ ತಾತ್ಕಾಲಿಕ ವಿಧಾನಗಳು ಮತ್ತೆ ಶಾಶ್ವತ ವಿಧಾನಗಳ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ. ಈಗ ಬಹಳ ವಿಶೇಷವಾಗಿ ಜನಸಂಖ್ಯಾ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ July 11 ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಈ ವರ್ಷದ ವೈಶಿಷ್ಟ್ಯತೆ ಏನು ಸರ್, ಈ ವಿಶ್ವ ಜನಸಂಖ್ಯಾ ದಿನಾಚರಣೆಗೆ ಸಂಬಂಧಪಟ್ಟಂಗೆ ನಾವೇನು ಮಾಡಬೇಕಾಗುತ್ತೆ, ಚಟುವಟಿಕೆಗಳು ಏನೆಲ್ಲ ಇದ್ದಾವೆ? ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ಜನಸಂಖ್ಯೆ ದಿನಾಚರಣೆ ಮತ್ತು ವಿಶ್ವ ಜನಸಂಖ್ಯೆ ಮಾಸಿಕವನ್ನು ನಾವು ಆಚರಿಸ್ತಾ ಇದ್ದೀವಿ. ನಾಳೆ ಇಂದ 27ನೇ ತಾರೀಕಿನಿಂದ ಹಿಡಿದು 7ನೇ ತಾರೀಕಿನವರೆಗೂ ನಾವು ವಿಶ್ವ ಜನಸಂಖ್ಯೆ ದಿನ ಪಾಕ್ಷಿಕವನ್ನು ಮೊಬಿಲೈಸೇಷನ್ ಫೋರ್ಟ್ನೈಟ್ ಅಂತ ನಾವು ಮಾಡ್ತೇವೆ. 8-11ನೇ ತಾರೀಕಿಂದ ಹಿಡಿದು 24ನೇ ತಾರೀಕವರೆಗೂ ನಾವು ಇದನ್ನ ಸೇವಾ ಪೂರೈಕೆದಾರ ಒಂದು ಪಾಕ್ಷಿಕ ಮತ್ತು ಈ ಮೊಬಿಲೈಸೇಷನ್ ಏನು ಪಾಕ್ಷಿಕ ಇದೆ ಅದು June 27ರಿಂದ July 10ರವರೆಗೆ ಇದನ್ನ ಮಾಡ್ತೇವೆ ಈ 1 ತಿಂಗಳು. ಅದರಲ್ಲಿ ವಿಶೇಷವಾಗಿ ಇದು ಏನಿದೆ, July 11 ವಿಶ್ವ ಜನಸಂಖ್ಯೆ ದಿನಾಚರಣೆ ಏನಿದೆ ಇದನ್ನ ನಾವು ಆಚರಿಸ್ತೇವೆ.
ಈ ಜುಲೈ 11ರಂದು ಒಂದು ಪ್ರತಿ ವರ್ಷ ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ಸಮುದಾಯಕ್ಕೆ ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಎಲ್ಲರಿಗೂ ನಾವು ಅವತ್ತಿನ ದಿವಸ ಸಂದೇಶವನ್ನ ಸಾರಿ ಜನಸಂಖ್ಯೆ ಸ್ಫೋಟದ ಬಗ್ಗೆ, ಜನಸಂಖ್ಯೆ ಅಸ್ಥಿರತೆ ಬಗ್ಗೆ ಮತ್ತು ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಬಗ್ಗೆ ನಾವು ವಿಶೇಷವಾದ ಒಂದು ಚಿಂತನ ಮಂಥನವನ್ನ ಏರ್ಪಡಿಸಿ ಅವತ್ತೆಲ್ಲ ಆಲೋಚನೆ ಮಾಡಿ ನಾವು ಒಂದು ಮನಸ್ಸಿನಲ್ಲಿ ಒಂದು ಯೋಚನೆಯನ್ನ ಮಾಡ್ತೇವೆ, ಒಂದು ದೃಢ ನಿರ್ಧಾರವನ್ನ ಮಾಡ್ತೇವೆ. ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಎರಡಕ್ಕಿಂತ ಹೆಚ್ಚಿಗೆ ಮಕ್ಕಳು ಬೇಡ ಮತ್ತು ಎರಡು ಮಕ್ಕಳಲ್ಲೂ ಅಂತರ ಕಾಪಾಡ್ಕೋಬೇಕು. ಒಂದು ಮಗು ಮತ್ತು ಇನ್ನೊಂದು ಮಗುಗೆ ಕನಿಷ್ಠ 3 ವರ್ಷ ಆಗಿರಬೇಕು. ಮತ್ತೆ ಮದುವೆಯಾಗಿ ಮೊದಲ ಮಗುಗೆ ಕನಿಷ್ಠ 2 ಪಕ್ಷ ಅಂತರ ಇರಬೇಕು. ಇದೆಲ್ಲ ಬಗ್ಗೆ ನಾವು ನಿರ್ಧಾರವನ್ನು ಮಾಡಿ ಅವತ್ತಿನ ಎಲ್ಲರ ಗಮನವನ್ನು ಸೆಳಿತೀವಿ. ಅವತ್ತಿನ ದಿವಸ ಜಾತ ಆಗಿರಲಿ, ಮತ್ತೆ ಸ್ಟೇಜ್ ಫಂಕ್ಷನ್ ಆಗಿರಲಿ, ಬೀದಿ ನಾಟಕಗಳಾಗಿರಲಿ, ಇನ್ನಿತರ ಎಲ್ಲಾ ತರದ ವಿನೂತನವಾಗಿ ಕೆಲವು ಜಿಲ್ಲೆಯಲ್ಲಿ ಏರ್ಪಡಿಸ್ತಾರೆ. ಮನೆ ಮನೆಗೆ ಭೇಟಿ ಕೊಟ್ಟು ಫಲಾನುಭವಿಗಳನ್ನ ಗುರುತಿಸಿ ಅವ್ರ ಜೊತೆ ಮಾತಾಡಿ ಸಮಾಲೋಚನೆ ಸಿ ಅದೆಲ್ಲ ಮಾಡುವಂಥದ್ದು ಈ ವಿಶ್ವ ಜನಸಂಖ್ಯೆ ದಿನಾಚರಣೆ ಜುಲೈ 11ರಂದು. ಎಲ್ಲಾ ಆಶಾ ಕಾರ್ಯಕರ್ತೆಯರು, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಆರೋಗ್ಯ ಇಲಾಖೆ ಸಮಸ್ತ ಸಿಬ್ಬಂದಿ ವರ್ಗದವರು ಈ ವಿಶ್ವ ಜನಸಂಖ್ಯೆ ದಿನಾಚರಣವನ್ನ ಆಚರಿಸಬೇಕು, ಎಲ್ಲರ ಮನವನ್ನ ಸೆಳಿಬೇಕು ಮತ್ತು ಗಮನ ಹರಿಸಬೇಕು. ಮತ್ತು ಈ ಜನಸಂಖ್ಯೆ ಸ್ಫೋಟ ಏನಿದೆ, ಇನ್ನು 10 ವರ್ಷಗಳಲ್ಲಿ ಭಾರತ ಚೀನಾ ರಾಷ್ಟ್ರವನ್ನ ಹಿಂದಿಕ್ಕಿ ಮುಂದೆ ಹೋಗ್ತದೆ. ಸೊ ಅಲ್ಲಿಗೆ ಇವಾಗ ಈಗಾಗಲೇ ನೀವೆಲ್ಲ ಗಮನಿಸಿರೋ ಹಾಗೆ ಉಳಿಯೋದಕ್ಕೆ ಸೂರು ನೆಲೆ ಮತ್ತು ಪ್ರಯಾಣ ಮಾಡಲಿಕ್ಕೆ ಏನು ಸಾರಿಗೆ ವ್ಯವಸ್ಥೆಗಳಿದ್ದಾವೆ ಅದೆಲ್ಲವೂ ಈಗಾಗಲೇ ಸಾಕಷ್ಟು ಕಾಂಪಿಟೇಷನ್ ಆಗಿ ಅಲ್ಲಿ ಜಾಗವೇ ಇಲ್ಲದಂಗೆ ಆಗಿದೆ. ಸೊ ಹಾಗಾಗಿ ಮತ್ತು ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ ಮಾಡಿಸೋಕ್ಕೂ ಕಷ್ಟ ಆಗ್ತಾ ಇದೆ. ಸೊ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ರೈಸಿಂಗ್ ಕಾಸ್ಟ್ ಸಹ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎರಡೂ ಮಕ್ಕಳಿಗೆ ಆದರೆ ಎಲ್ಲರಿಗೂ ಒಂದು ನೆಲೆ ಕೊಟ್ಟಂಗೆ ಆಗ್ತದೆ. ಎರಡಕ್ಕಿಂತ ಹೆಚ್ಚಿಗೆ ಮಕ್ಕಳು ಬೇಡ, ಅದು ಹೆಣ್ಣಿರಲಿ ಗಂಡಿರಲಿ, ಹೆಣ್ಣು ಗಂಡು ಅಂತ ಭೇದಭಾವ ಬೇಡ. ಆ ಥರ ಕುಟುಂಬವನ್ನ ನಿಯಂತ್ರಣ ಮಾಡಿ ಲೀಡ್ ಮಾಡಬೇಕಾಗತ್ತೆ ಲೈಫ್ನ. ಒಂದು ಸರ್, ಬಹಳ ಪ್ರಮುಖವಾಗಿ ಜನಸಂಖ್ಯಾ ಸ್ಥಿರತೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಏನೆಲ್ಲ ಇದ್ದಾವೆ, ಅವುಗಳ ಅನುಸರಣೆಗೆ ಸಂಬಂಧಪಟ್ಟ ಹಾಗೆ ನಾವು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಬಹಳಷ್ಟು ವಿಚಾರಗಳ ಬಗ್ಗೆ ಗಮನವನ್ನು ಸೆಳೆದ್ರಿ. ಇಲ್ಲಿಗೆ ಈ ಒಂದು ಅಧಿವೇಶನವನ್ನು ಮುಕ್ತಾಯ ಮಾಡುವಂಥ ಸಮಯ ಸರ್. ಇದೊಂದು ಕೂಡ ಬಹಳ ಮಹತ್ವಪೂರ್ಣವಾದಂಥ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೆ ನಮ್ಮ ನಿರ್ದೇಶನಾಲಯದ ಪರವಾಗಿ ಮತ್ತು ಆಶಾ ಸಮುದಾಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆರೋಗ್ಯ ಕಾರ್ಯಕರ್ತರ ಪರವಾಗಿ ತಮಗೆ ಹೃದಯಸ್ಪರ್ಶಿಯ ಧನ್ಯವಾದಗಳು. ಆತ್ಮೀಯರೇ, ಇದುವರೆಗೂ ಕೂಡ ಬಹಳ ಮಹತ್ವಪೂರ್ಣವಾದಂಥ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ನೀಡಬಹುದಾದಂಥ ಜನಸಂಖ್ಯಾ ಸ್ಥಿರತೆಗೆ ಸಂಬಂಧಪಟ್ಟಂಥ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜವಾಬ್ದಾರಿಯ ಕುರಿತು ಮತ್ತು ನಮ್ಮ ಕಾರ್ಯಕ್ರಮಗಳ ಕುರಿತು ತಾವು ತಿಳ್ಕೊಂಡ್ರಿ. ಮತ್ತೆ ನಾವು ಇಲ್ಲಿಗೆ ಈ ಒಂದು ಅಧಿವೇಶನವನ್ನು ಮುಗಿಸುವಂಥ ಸಮಯ ಬಂದಿದೆ. ಮತ್ತೆ ನಾವು ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ. ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮತ್ತೆ ನಾವು ಮುಂದಿನ ಅಧಿವೇಶನದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.